Praise the Lord. Praise the Lord. Praise the Lord. Pitanigu, Sutanigu, Mattu Pavitra Atmarigu Mahimeyagali, Adiyalidda Hage, Igalu, Yavagalu, Sadakalakku Stotra Untagali. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸುಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ಈ ಸುಮಧುರವಾದಂತಹ ದಿನವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸುಮಧುರವಾದಂತಹ ದಿನ ನಮಗೆ ಒಂದು ಸುಮಧುರವನ್ನು ಕೊಡುವಂತಹ ದಿನ, ಮಧುರವಾದಂತಹ ಸುಮಧುರವಾದಂತಹದನ್ನ ಕೊಡುವಂತಹ ದಿನವಾಗಿದೆ. ನಾವು ನೋಡ್ತೇವೆ, ಒಂದು ಹಳೆಯ ಒಂದು ಹಾಡು ಉಂಟು, ಮಧುರಮಯ ಕ್ರೀಸ್ತ ಹೃದಯ. ಸೊ ಮಧುರಮಯ ಕ್ರಿಸ್ತ ಹೃದಯ, ಯೇಸುವಿನ ಹೃದಯ ಮಧುರಮಯ. ಹಾಗೆ ಯೇಸು ತನ್ನನ್ನೇ ಮಧುರವಾಗಿ ನಿಮಗೂ ನಮಗೂ ಕೊಡುತ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಮಧುರಮಯ ಕ್ರಿಸ್ತ ಹೃದಯ, ಆ ಕ್ರಿಸ್ತನ ಹೃದಯವನ್ನು ಅನುಭವಿಸಿ, ಆ ಕ್ರಿಸ್ತನ ಹೃದಯದಲ್ಲಿ ಒಂದಾಗಿ, ಆ ಕ್ರಿಸ್ತನ ಹೃದಯವನ್ನಾಗಿಸಿ, ನಮ್ಮ ಹೃದಯವನ್ನು ಕ್ರಿಸ್ತನ ಹೃದಯವನ್ನಾಗಿಸಿಕೊಂಡು, ಆ ಕ್ರಿಸ್ತನ ಹೃದಯವನ್ನು ಧರಿಸಿಕೊಂಡಂತ ನಾವು ಪರರಿಗೂ ಕ್ರಿಸ್ತನ ಹೃದಯವನ್ನು ಕೊಡುತ್ತಾ ಪರರನ್ನು ಸಹ ಕ್ರಿಸ್ತರವರನ್ನಾಗಿ ಮಾರ್ಪಡಿಸುವಂತ ಸುಮಧುರವಾದ ದಿನವನ್ನ ದೇವರು ನಿನಗೆ ದಾನವಾಗಿ ಕೊಟ್ಟಿದ್ದಾರೆ. ನನ್ನ ಸಹೋದರನೇ, ಸಹೋದರಿಯೇ, ಪ್ರಿಯರೋ, ಪ್ರೀಸ್ತರೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಧುರವಾದ ದಿನವೂ ಆಗಿದೆ, ಸುಮಧುರವಾದ ಕ್ಷಣವೂ ಆಗಿದೆ, ಸುಮಧುರವಾದ ಜೀವನವೂ ಆಗಿದೆ, ಸುಮಧುರವಾದ ಕುಟುಂಬವೂ ಆಗಿದೆ, ಸುಮಧುರವಾದಂತಹ ಸಂತೋಷಕರವಾದಂತಹ ಜೀವನವನ್ನ ಮಾಡಲು ಸಹ ನಾವೆಲ್ಲರೂ ಕರೆ ಹೊಂದಿದ್ದೇವೆ. ಪ್ರೀಸ್ತರೋ, ಪ್ರೀಸ್ತರೋ, ಹಲ್ಲೆಲೂಯಾ. ಸುಮಧುರವಾದ ಹೃದಯ, ಆ ಪ್ರಭುವಿನ ಹೃದಯ. ಅದಕ್ಕೆ ನಾವು ಹೇಳ್ತೇವೆ, ಪವಿತ್ರ ಪಟವನ್ನು ನೋಡುತ್ತಾ, ಯೇಸುವಿನ ತಿರುಹೃದಯದ ಪಟವನ್ನು ನೋಡುತ್ತಾ, ಅಥವಾ ತಿರುಹೃದಯದ ಹೃದಯದ ಮೇಲೆ ಕೈಗಳನ್ನಿಟ್ಟು, ಅಥವಾ ತಿರುಹೃದಯವನ್ನು ನಮ್ಮ ಹೃದಯದಲ್ಲಿ ಗ್ರಹಿಸಿ, ತಿರುಹೃದಯ ನಾವು ಆಲೋಚಿಸಿ ಆರಾಧಿಸುವಾಗ ನಾವು ಹೇಳುತ್ತೇವೆ, ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯಂತೆ ಮಾಡು ಕರುಣಿಸಿರಿ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಪ್ರೀಸ್ತರೋ, ಪ್ರೀಸ್ತರೋ, ಪ್ರೀಸ್ತರೋ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ. ಪ್ರೀಸಲೋ, ಪ್ರೀಸಲೋ, ಪ್ರೀಸಲೋ. ಪ್ರಿಯರಿಗೆ, ಪ್ರಭು ಯೇಸುವಿನ ಹೃದಯವನ್ನು ಸ್ಮರಿಸಿ ನಾವು ಹೇಳುತ್ತೇವೆ, ಯೇಸುವೆ ನನ್ನ ಹೃದಯವನ್ನ ನಿಮ್ಮ ಹೃದಯವನ್ನಾಗಿ ಮಾರ್ಪಡಿಸಿರಿ. ಪ್ರಿಯರೇ, ನಾವು ನೋಡಿ, ನಮ್ಮ ಈ ಜೀವನದಲ್ಲಿ ನಾವು ಈ ಪ್ರಾರ್ಥನೆಯನ್ನು ಹೇಳುತ್ತೇವೆ. ಎಷ್ಟು ಜನ ಹೇಳುತ್ತೀರೋ, ಎಷ್ಟು ಜನ ಹೇಳೋದಿಲ್ಲ ಗೊತ್ತಿಲ್ಲ. ಆದರೆ ಇಲ್ಲಿ ಇನ್ನೊಂದು ಪ್ರಾರ್ಥನೆ ಏನಿದ್ರೆ ನಾವು ಸ್ಮರಿಸಿಕೊಳ್ಳಬೇಕು. ನಾನು ಆ ಯೇಸುವಿನ ಪೂಜ್ಯ ಹೃದಯವನ್ನು ಸ್ಮರಿಸುತ್ತಾ, ಅಥವಾ ಯೇಸುವಿನ ಪೂಜ್ಯ ಹೃದಯದ ಒಂದು ಚಿತ್ರಪಟವನ್ನ ಸ್ಮರಿಸಿ ಕೈಗಳನ್ನು ಇಡುತ್ತಾ, ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ ಎಂಬುದಾಗಿ ಮಾತ್ರವಲ್ಲ ನಾವು ಪ್ರಾರ್ಥಿಸಬೇಕು, ಯೇಸುವೆ ನನ್ನ ಪತ್ನಿಯ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ, ಯೇಸುವೆ ನನ್ನ ಪತಿಯ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ, ಯೇಸುವೆ ನನ್ನ ಮಕ್ಕಳ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ, ಯೇಸುವೆ ನಮ್ಮೆಲ್ಲರ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಹೀಗೆ ನಮ್ಮ ಮುಂದೆ ಇರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ನಾವು ಹೇಳಬೇಕು, ಪ್ರಾರ್ಥಿಸಬೇಕು. ಪ್ರೀಸಲು, ಪ್ರೀಸಲು, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ನಾವು ನೋಡುತ್ತೇವೆ, ನಿರ್ಮಲ ಮನಸ್ಸು ಪ್ರೀತಿಸ ಹೃದಯ, ನಿನ್ನ ಪ್ರತಿರೂಪ
ಮಾನವ ಸೇವೆಯ ಮಾಡುವ ನಿನ್ನಲ್ಲಿ ನನ್ನ ನಿಜ ರೂಪ. ನಿರ್ಮಲ ಮನಸ್ಸು, ನಿರ್ಮಲ ಮನಸ್ಸು, ಶಾಂತ ಹೃದಯರು, ದೀನ ಹೃದಯರು ಆಗಿರುವಂತಹ ಯೇಸು. ಪ್ರೀಸರು, ಪ್ರೀಸರು, ಹ್ಯಾಲೆಲೂಯ. ಆ ಯೇಸುವಿನಂತೆ ಈ ಲೋಕದಲ್ಲಿ ನಾವು ಜೀವಿಸಲು ದೇವರು ನಮಗೆ ಕರೆಯನ್ನು ಕೊಡುತ್ತಾ ಇದ್ದಾರೆ. ನಮ್ಮ ಹೃದಯ ಪ್ರಭುವಿನ ಯೇಸುವಿನ ಹೃದಯವಾಗಿ ಮಾರ್ಪಾಡಾಗಬೇಕಾದರೆ, ನಮ್ಮ ಹೃದಯ ಆ ನಿರ್ಮಲ ಹೃದಯವಾಗಿ ಮಾರ್ಪಾಡಬೇಕಾದರೆ ನಾವು ಪರಿವರ್ತನೆಯ ಜೀವನದಲ್ಲಿ ಹೆಜ್ಜೆಯನ್ನಿಡಬೇಕು. ಪರಿವರ್ತನೆಯ ಜೀವನದಲ್ಲಿ ನಾವು ಒಂದಾಗಬೇಕು. ಪರಿವರ್ತನೆಯೇ ದೇವರು ನಮ್ಮಿಂದ ಮೆಚ್ಚುವಂತಹ ಶ್ರೇಷ್ಠವಾದ ಯಜ್ಞ. ಮನಪರಿವರ್ತನೆಯೇ ದೇವರು ನಿನ್ನೊಂದಿಗೆ ಮೆಚ್ಚುವಂತಹ, ನಿನ್ನಲ್ಲಿ ಮೆಚ್ಚುವಂತಹ ಶ್ರೇಷ್ಠವಾದಂತಹ ಯಜ್ಞ. ಅಲ್ಲದೆ ದೇವರು ಬೇರೆ ಏನನ್ನು ಸಹ ನನ್ನಿಂದಾಗಲಿ ನಿಮ್ಮಿಂದಾಗಲಿ ಆಶಿಸುವುದಿಲ್ಲ. ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ಕರೆಯನ್ನು ಕೊಡುತ್ತಾ ಇದ್ದಾರೆ. ಮಗಳೇ, ಮಗನೇ, ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮಗನೇ, ಮಗಳೇ, ನೀವು ನನ್ನಲ್ಲಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಆ ವಿಶ್ರಾಂತಿ ಈ ಲೋಕದ ವಿಶ್ರಾಂತಿ ಅಲ್ಲ, ನಶಿಸಿ ಹೋಗುವಂತಹ ವಿಶ್ರಾಂತಿ ಅಲ್ಲ, ಯಾರಿಂದಲೂ ಕಬಳಿಸಲಾಗುವಂತಹ ವಿಶ್ರಾಂತಿ ಅಲ್ಲ, ಕ್ರಯಕ್ಕೆ ಕೊಂಡುಕೊಳ್ಳುವಂತಹ ವಿಶ್ರಾಂತಿ ಅಲ್ಲ. ಶಾಶ್ವತವಾದಂತಹ ವಿಶ್ರಾಂತಿ, ನೆಲೆ ನಿಲ್ಲುವಂತಹ ವಿಶ್ರಾಂತಿ, ಒಡಂಬಡಿಕೆಯ ವಿಶ್ರಾಂತಿ, ಸನಾತನ ಮಾರ್ಗದಿಂದ ಬಂದಂತಹ ವಿಶ್ರಾಂತಿ, ಪೂರ್ವಜರಿಂದ ಬಂದಂತಹ ವಿಶ್ರಾಂತಿ. ಪ್ರೀಸರು, ದೇವರ ಆತ್ಮರಿಂದ ಬರುವಂತಹ ವಿಶ್ರಾಂತಿ, ದೇವರೊಂದಿಗೆ ಜೀವಿಸುವಂತಹ ವಿಶ್ರಾಂತಿ, ದೇವರ ಪ್ರಸನ್ನತೆಯಲ್ಲಿ ಬಾಳುವಂತಹ ವಿಶ್ರಾಂತಿ, ದೇವರನ್ನೇ ಅನುಭವಿಸುವಂತಹ ವಿಶ್ರಾಂತಿ ಅಂದರೆ ನಾನು ನನ್ನ ದೇವರು, ನೀನು ನಿನ್ನ ದೇವರು, ಇದು ಮಾತ್ರವೇ. ಪ್ರೀಸಲು, ಹಾಲೆಲೂಯ, 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 ಹಾಲೆಲೂಯ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನಗಳನ್ನು ನಾವು ಅರಿಯಬೇಕು. ಪ್ರಿಯರೇ, ನಾವು ನೋಡಿ, ನಮ್ಮ ಕುಟುಂಬದಲ್ಲಿ ಯಾರಾದರೂ ನಮ್ಮನ್ನು ತೊರೆದು ದೂರ ಹೋದರೆ, ನಮ್ಮನ್ನು ಪ್ರೀತಿಸುವ ಬಂಧುಗಳಾಗಬಹುದು, ಮಿತ್ರರಾಗಬಹುದು, ನಾವು ಪ್ರೀತಿಸುವ ಪತಿ ಪತ್ನಿಯರಾಗಬಹುದು, ಎತ್ತವರಾಗಬಹುದು, ಒಳಹುಟ್ಟಿದವರಾಗಬಹುದು, ನಮ್ಮನ್ನು ನಿರಾಕರಿಸಿ ಹೋಗುವಾಗ ನಮಗೆ ಎಷ್ಟು ವೇದನೆ ಆಗ್ತದೆ, ನಮಗೆ ಎಷ್ಟು ಹೋರಾಟ ಆಗ್ತದೆ. ಪಕ್ಕದ ಮನೆಯಲ್ಲಿ ನಾವು ಹೇಳ್ತೇವೆ, ಅಯ್ಯೋ ಅಯ್ಯೋ ಹೀಗೆ ಆಗಿ ಹೋಯ್ತಲ್ಲ, ಅಯ್ಯೋ ಏನ್ ಮಾಡೋದಪ್ಪ, ನನ್ನ ಮಗಳು ನನ್ನ ಮಾತನ್ನು ಕೇಳ್ತಾ ಇಲ್ವಲ್ಲ, ಅಯ್ಯೋ ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ವಲ್ಲ, ಅಯ್ಯೋ ನನ್ನ ಮಗ ಇದ್ದಾನೆ, ನನ್ನ ಮಗನು ಸಹ ಕೇಳ್ತಾ ಇಲ್ಲ, ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ, ಅವನಿಗಾಗಿ ಏನೆಲ್ಲ ಮಾಡ್ತಾ ಇದ್ದಾನೆ, ಅವಳಿಗಾಗಿ ಏನೆಲ್ಲ ಮಾಡ್ತಾ ಇದ್ದಾನೆ, ಅವ್ರು ಕೇಳಿದನ್ನೆಲ್ಲ ಕೊಡಿಸಿದ್ದಾನೆ, ಅವರ ಕೇಳಿದ್ರೆಲ್ಲ ಕೊಡ್ತಾ ಇದ್ದಾನೆ, ನಾನು ಸಂಪೂರ್ಣವಾಗಿ ನನ್ನ ತಗ್ಗಿ ಹೋಗಿದ್ದೇನೆ, ಅವಳಿಗಾಗಿ ನಾನು ಜೀವ ಕೊಡ್ಲಿಕ್ಕೂ ಸಿದ್ಧನಾಗಿದ್ದು, ನಾನು ಅವಳಿಗಾಗಿ ಏನ್ ಮಾಡ್ಲಿಕ್ಕೆ ಇದ್ದೇನೆ, ಆದ್ರೆ ನನ್ನ ಮಗ ನನ್ನ ಅರ್ಥ ಮಾಡ್ತಾ ಇಲ್ವಲ್ಲ, ನನ್ನ ಮಗಳು ನನ್ನ ಅರ್ಥ ಮಾಡ್ತಾ ಇಲ್ವ ಅಂತೇಳಿ ನಾವು ಪಕ್ಕದ ಮನೆಯವರಲ್ಲಿ ಹೋಗಿ ಹೇಳ್ತೇವೆ, ಸ್ನೇಹಿತರಲ್ಲಿ ಹೇಳ್ತೇವೆ. ಅಥವಾ ಪತಿ ಪತ್ನಿ ಇಬ್ಬರು ಕುಳಿತು ತನ್ನ ಮಕ್ಕಳನ್ನು ಕುರಿತು ಚಿಂತಿಸಿ ಕಣ್ಣೀರು ಸುರಿಸುವಂತಹ ಸನ್ನಿವೇಶಗಳನ್ನ ನಮ್ಮ ಕುಟುಂಬದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆ? ನಾವು ಅವರನ್ನು ಪ್ರೀತಿಸುವ ಕಾರಣ, ಅವರು ಏನೇ ತಪ್ಪು ಮಾಡಿದ್ರು ಸಹ ಅವರನ್ನು ಪ್ರೀತಿಸುವ ಕಾರಣ, ಪ್ರೀತಿಯ ನಿಮಿತ್ತವಾಗಿ ಅವರ ತಪ್ಪುಗಳನ್ನು ಕ್ಷಮಿಸುತ್ತೇವೆ. ಹಾಗೆಯೇ ತನ್ನ ಹೆಂಡತಿ ಇರಬಹುದು, ಗಂಡನ ಇರಬಹುದು, ಇಬ್ಬರಲ್ಲಿ ಮನಸ್ತಾಪ ಬರುವಾಗ, ಇಬ್ಬರ ಮಾತುಗಳು ನಿಂತು ಹೋಗುವಾಗ, ಅಥವಾ ದೂರ ಆಗುವಂತಹ ಸಮಯ ಬರುವಾಗ, ಅಯ್ಯೋ ನಾನು ಹೇಗೆಲ್ಲ ನೋಡಿದೆ ಅವಳನ್ನ, ಹೇಗೆಲ್ಲ ಸಾಕಿದೆ, ಅವಳಿಗೆ ಯಾವ ಕೊರತೆ ಇರಲಿಲ್ಲ, ಅವಳು ಹೇಳಿದ್ದನ್ನೇ ಕೇಳ್ತಾ ಇದ್ದೆ, ಅವಳು ಹೇಳಿದ್ದನ್ನೇ ಮಾಡ್ತಾ ಇದ್ದೆ, ಅವಳು ಎಲ್ಲಿ ಏನ್ ಹೇಳಿದ್ರು ನನಗೆ ನಾನು ಸರೆಂಡರ್ ಆಗ್ತಾ ಇದ್ದೆ, ಯಾವ ವಿಧದಲ್ಲಿಯೂ ನಾನು ಅವಳಿಗೆ ಮನಸ್ಸು ನೋಯಿಸುವ ಹಾಗೆ ಮಾಡ್ತಾ ಇರಲಿಲ್ಲ, ಅವಳನ್ನ ನನ್ನ ತಾಯಿಯಾಗಿ ಪ್ರೀತಿಸ್ತಾ ಇದ್ದೆ, ಅವಳಲ್ಲಿ ನಾನು ತಾಯಿಯನ್ನ ನೋಡ್ತಾ ಇದ್ದೆ, ಅವಳನ್ನ ಯಾವತ್ತು ನಾನು ನಿರಾಕರಿಸಲಿಲ್ಲ, ಅವಳಿಗೆ ನಾನು ದ್ರೋಹ ಬಗಿಲಿಲ್ಲ, ಅವಳಿಗೆ ನಾನು ವಂಚನೆ ಮಾಡಲಿಲ್ಲ, ಅವಳನ್ನ ನಾನು ಯಾವ ವಿಧದಲ್ಲಿಯೂ ಸಹ ನಾನು ಅವಳನ್ನು ಗೊಂದಲಕ್ಕೆ ಒಳಪಡಿಸಲಿಲ್ಲ. ಆದರೆ ನಾನು ಅವಳನ್ನು ಪ್ರೀತಿಸುವ ಸಲುವಾಗಿ ಅವಳು ಹೇಳಿದ್ದನ್ನೆಲ್ಲ ನಾನು ಮಾಡಿಕೊಂಡು ಬಂದೆ, ಅವಳು ಹೇಳಿದ್ದನ್ನೆಲ್ಲ ನಾನು ಮಾಡಿಕೊಂಡು ಬಂದೆ, ಎಲ್ಲವನ್ನ ಅವಳ ಕೈ ವಶಕ್ಕೆ ಕೊಟ್ಟೆ, ಎಲ್ಲವನ್ನ ಅವಳಿಗೆ ನಾನು ಕೊಟ್ಟೆ, ಆದರೆ ನನಗೀಗೆ ಮೋಸ ಮಾಡಿ ಹೋಗಿಬಿಟ್ಲಲ್ಲ, ನನಗೀಗೆ ದ್ರೋಹ ಮಾಡಿಬಿಟ್ಲಲ್ಲ, ಅಯ್ಯೋ ನನ್ನನ್ನು ನಿರಾಕರಿಸಿಬಿಟ್ಲಲ್ಲ, ನನ್ನನ್ನು ಅವಮಾನ ಪಡಿಸಿಬಿಟ್ಲಲ್ಲ, ನನ್ನ ನಿಂದನೆಗೆ ಒಳಪಡಿಸಿಬಿಟ್ಲಲ್ಲ, ನನ್ನನ್ನು ಕೊಲೆಗೆ ಕಾರಣವಾಗಿಬಿಟ್ಲಲ್ಲ, ನನ್ನನ್ನು ಬಿಟ್ಟು ಓಡಿಬಿಟ್ಲಲ್ಲ, ನನ್ನ ಗೌರವವನ್ನು ಕಳೆದು ಬಿಟ್ಲಲ್ಲ ಎಂಬುದಾಗಿ ಒಂದು ಗಂಡನ ಕೂಗಾಗಿರಬಹುದು. ಹೌದಲ್ಲ, ನಮ್ಮೆಲ್ಲರ ಕೂಗು. ಹಾಗೆ ಪ್ರೀತಿಸುವ ಹೆಂಡತಿಯು ಸಹ ಹೇಳಿಕೊಳ್ಳುತ್ತಾಳೆ ತನ್ನ ಮಿತ್ರರೊಂದಿಗೆ, ಅಯ್ಯೋ ನನ್ನ ಗಂಡನ ನಾನು ಎಷ್ಟು ಪ್ರೀತಿಸಿದೆ,
ಅವರಿಲ್ಲದೆ ನಾನು ಊಟ ಮಾಡ್ತಾ ಇರಲಿಲ್ಲ, ಅವರಿಲ್ಲದೆ ನಾನು ಮಲಗ್ತಾ ಇರಲಿಲ್ಲ, ಅವರಿಲ್ಲದೆ ನನಗೆ ನಿದ್ರೆ ಬರ್ತಾ ಇರಲಿಲ್ಲ. ಅಯ್ಯೋ ಅವರಿಲ್ಲದೆ ನನಗೆ ಜೀವನನೇ ಬೇಡವಾಗಿತ್ತು. ಅಯ್ಯೋ ಅವರು ಎಷ್ಟು ನನ್ನನ್ನು ಒಡೆದರು ಸಹ ನಾನು ಅವರಿಂದನೇ ಇರ್ತಾ ಇದೆ, ಎಷ್ಟು ಬೈದ್ರು ಅವರಿಂದನೇ ಇರ್ತಾ ಇದೆ, ಎಷ್ಟು ಅವರು ಕುಡಿದು ಬಂದರು ನಾನು ಅವರನ್ನ ಪ್ರೀತಿಸ್ತಾ ಇದೆ, ಅವರು ಮತ್ತೊಬ್ಬರ ಸಂಗಾತಿಯೊಂದಿಗೆ ಜೀವನ ಮಾಡಿದರೂ ಸಹ ನಾನು ಅವರಿಗಾಗಿ ರಾತ್ರಿ ಹಗಲು ಕಾದು ಕುಳಿತಿದ್ದಾ ಇದೆ, ರಾತ್ರಿ 12 ಗಂಟೆ ಕಾದು ಕೂತ್ಕೊಳ್ತಾ ಇದೆ, ಇವತ್ತೆಲ್ಲ ನಾಳೆ ಪರಿವರ್ತನೆ ಹೊಂದುತ್ತಾರೆ ಎಂದು ಪ್ರಾರ್ಥಿಸ್ತಾ ಇದೆ, ಅವರಿಗಾಗಿ ನನ್ನ ಜೀವನವನ್ನೇ ಕೊಟ್ಟೆ, ಸಾಲ ಮಾಡಿದೆ, ಸಾಲ ಮಾಡಿ ಎಲ್ಲವನ್ನು ಕೊಟ್ಟೆ, ನಾನು ಇಂದು ಸಾಲಗಾತಿಯಾಗಿಯೂ ನಿಂತಿದ್ದೇನೆ. ಅಯ್ಯೋ 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 ಅವರಿಲ್ಲದೆ ನನಗೆ ಜೀವಿಸಲಿಕ್ಕೆ ಆಗ್ತಾ ಇಲ್ವಲ್ಲ, ನನ್ನನ್ನು ಬಿಟ್ಟು ಹೋಗಿಬಿಟ್ರಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಹಗರು ರಾತ್ರಿ ಅವರಿಗಾಗಿ ಹುಡುಕಿ 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 ಅವರನ್ನು ಹಿಂಬಾಲಿಸಿದ್ರಲ್ಲ, ಅಯ್ಯೋ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಲ್ವಲ್ಲ, ಓ ಅಯ್ಯೋ 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 ಎಂದು ಕಂಗಾಲಾಗಿ ಕಣ್ಣೀರಿನಿಂದ ತನ್ನ ಪತಿಗಾಗಿ ಪತ್ನಿ ಪತಿಯ ಪ್ರೀತಿಯನ್ನು ಸ್ಮರಿಸುತ್ತಾ ಪತಿಯ ಪ್ರೀತಿಯಾಗಿ ಪ್ರೀತಿಗಾಗಿ ಅಂಗಲಾಚುತ್ತಾ ತನ್ನ ಪತಿಯನ್ನೇ ಕುರಿತು ರಾತ್ರಿ ಹಗಲು ಕನವರಿಸುವಂತ ಒಂದು ಸ್ತ್ರೀಯ ನಿನ್ನ ಪತಿ ನಿನ್ನ ಪತಿಯ ಅಥವಾ ನಿನ್ನ ಪತ್ನಿಯ ಈ ರೋದನಗಳನ್ನು ನಾವು ಎಷ್ಟು ಜನ ನಾವು ಪರರಲ್ಲಿ ಹೋಗಿ ಹಂಚಿಕೊಳ್ಳುತ್ತೇವೆ. ಪ್ರೀತಿಸುವ ಮಿತ್ರರು ನಮ್ಮೊಂದಿಗೆ ಹಗಲು ರಾತ್ರಿ ಜೊತೆಯಲ್ಲಿ ಇದ್ದು ಒಂದೇ ತಟ್ಟೆಯಲ್ಲಿ ತಿಂದು ಒಂದೇ ಹಾಸಿಗೆಯಲ್ಲಿ ಮಲಗಿ ಕಷ್ಟ ಸುಖದಲ್ಲಿ ಒಂದಾಗಿ ಯಾರೋ ಮಾತನ್ನ ಕೇಳಿ ಯಾವುದೋ ವಿಷಯದಲ್ಲಿ ತಿಳಿದು ಸಂಶಯಾಸ್ಪದಕವಾಗಿ ನಮ್ಮ ಮೇಲೆ ಹೋರಾಟವನ್ನು ತರುವಾಗ ನಿಷ್ಠುರಾಗಿ ಮಾರ್ಪಾಡಾಗುವಾಗ ನಾವೆಲ್ಲವನ್ನ ಅವರಿಗೆ ಕೊಟ್ಟು ಕಳೆದುಕೊಂಡಾಗ ಹೇಳುತ್ತಲ್ಲ, ಅಯ್ಯೋ ನಾನು ಎಷ್ಟು ಪ್ರೀತಿಯನ್ನಿಟ್ಟಿದೆ ಅವರ ಮೇಲೆ, ಅಯ್ಯೋ ಎಷ್ಟು ನಂಬಿಕೆಯನ್ನಿಟ್ಟಿದ್ದೆ, ಅಯ್ಯೋ ಎಷ್ಟು ನಾನು ನೋಡಿದಲ್ಲ ಸಂಪಾದನೆ ಮಾಡಿದಲ್ಲ ಅವರಿಗೆ ಕೊಟ್ಟೆ, ನನ್ನ ಕಷ್ಟ ಅಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ, ನನ್ನ ದುಃಖ ಅಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ, ನನ್ನ ಮನಸ್ಸು ಬೇರೆ ಯಾರು ಇಲ್ಲ ನನಗೆ, ನನ್ನ ಮನೇಲಿ ಆಗುವಂತದ್ದು ನನ್ನ ಕುಟುಂಬದಲ್ಲಿ ನಡೆಯುವಂತದ್ದು ಎಲ್ಲವನ್ನ ನಾನು ಹೇಳ್ಕೊಳ್ಳಿಕ್ಕೆ ಇವರು ಮಾತ್ರ ಇದ್ದು, ಅಯ್ಯೋ ಇವರು ಮಾತ್ರ ಇದ್ರಾದ್ರೆ ಇವತ್ತು ಇವಳು ನನ್ನ ಮುಂದೆ ಇಲ್ಲಲ್ಲ, ಇವನು ನನ್ನ ಮುಂದೆ ಇಲ್ಲಲ್ಲ, ಅಯ್ಯೋ ಅಯ್ಯೋ ಏನು ಮಾಡೋದು, ನಾನು ಎಲ್ಲಿ ಹೋಗುದು, ಸತ್ತು ಹೋಗದೆ ಒಳ್ಳೆದಲ್ಲ, ಅಯ್ಯೋ ಅಯ್ಯೋ ಎಂಬ ಗೋಳ ಆಟದಲ್ಲಿಯೂ ರಾತ್ರಿ ಹಗಲು ನಿದ್ರೆ ಇಲ್ಲದೆಯೂ ಏಕಾಂಗಿತನದಲ್ಲಿಯೂ ಉಚ್ಚರಾಗಿ ಹೋಗುವಂತಹ ಸನ್ನಿವೇಶಗಳ ಚಿಂತನೆಗಳು ನಮ್ಮ ಜೀವನದಲ್ಲಿ ಅನುಭವಗಳುಂಟು. ಹೀಗೆ ಸಾಧಾರಣ ಮನುಷ್ಯರಾಗಿರುವ ನಾವು, ಇಂದು ಜನಿಸಿ ನಾಳೆ ಓಲೆಪಾಲಾಗುವಂತಹ ನಾವು, ಮಣ್ಣಿಗೆ ಮಣ್ಣಾಗಿ ಹೋಗುವಂತಹ ಮನುಷ್ಯರಾಗಿರುವ ನಾವೇ ಇಷ್ಟು ಡಿಪ್ರೆಸ್ ಆಗಿ ಈ ಡಿಪ್ರೆಸ್ನ ನಿಮಿತ್ತವಾಗಿ ಕುಡುಕುತನಕ್ಕೆ ಹೋಗಿ ಹುಚ್ಚುತನರಾಗಿ ಜೀವಿಸುವಂತಹ ಮನುಷ್ಯರು ನಾವೇ ಆಗಿರುವಾಗ ಆ ಸರ್ವೇಶ್ವರ ಸ್ವಾಮಿ, ಆ ದೇವಾದಿ ದೇವರು ಸ್ವಾಮಿ, ನಮ್ಮನ್ನು ಪ್ರೀತಿಸುವ ಸ್ವಾಮಿ, ಅಯ್ಯೋ ನಿಮ್ಮನ್ನು ತಾಯಿಯ ಗರ್ಭದಲ್ಲಿಯೇ ನಾನು ನಿಮ್ಮನ್ನು ಆರಿಸಿಕೊಂಡನಲ್ಲ, ಅಯ್ಯೋ ನನ್ನನ್ನು ನಿನ್ನನ್ನು ನನ್ನ ಕೈಗಳಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನಲ್ಲ, ಅಯ್ಯೋ ನಾನು ನಿನ್ನೊಡನೆಯೇ ಇದ್ದೇನಲ್ಲ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಕಾದುಕೊಂಡಿದ್ದೇನಲ್ಲ, ನಿನ್ನ ಸಿಂಹಗಳ ಮೇಲೂ ಸರ್ಪಗಳ ಮೇಲೆ ನಡೆದರೂ ನಾನು ನಿನ್ನನ್ನು ಸಂರಕ್ಷಿಸಿದ್ದೇನಲ್ಲ, ಬೇಟೆಗಾರರ ಬಲೆಯಾದ ಪಾಪಕ್ಕೆ ನೀನು ಸಿಲುಕಿಕೊಳ್ಳುವಾಗಲೂ ಅವುಗಳಿಂದ ನೀನು ರಕ್ಷಿಸಿದನಲ್ಲ, ಮಾರಕವಾದ ರೋಗಿಗಳಿಂದ ನಿನ್ನನ್ನು ಸಂರಕ್ಷಿಸಿದನಲ್ಲ, ನೀನು ಕೇಳುವಾಗ ನಿನಗೆ ಕಿವಿಗೊಟ್ಟನಲ್ಲ, ನೀನು ನನ್ನ ಮುಂದೆ ಬರುವಾಗ ನಿನಗೆ ಸದುತ್ತರವನ್ನು ಕೊಟ್ಟನಲ್ಲ, ನೀನೇ ನನ್ನ ಮಗಳು ನೀನೇ ನನ್ನ ಮಗನು ಎಂದು ಹೇಳಿದನಲ್ಲ, ನಿನಗಾಗಿಯೇ ನನ್ನ ಪ್ರಿಯ ಪುತ್ರನನ್ನೇ ನಿನಗೆ ದಾರಿ ಎರೆದನಲ್ಲ, ನಿನಗಾಗಿಯೇ ನನ್ನ ಮಗನು ರಕ್ತಧಾರಿಯಾಗಿ ಈ ಲೋಕದಲ್ಲಿ ತನ್ನ ರಕ್ತವನ್ನ ಮಣ್ಣಿನಲ್ಲಿ ತೋಯಿಸುವಂತೆ ಮಾಡಿದನಲ್ಲ, ನಿನಗಾಗಿಯೇ ಸಜೀವ ಯಜ್ಞವಾಗಿ ಮರಣಯಾಗವಾಗಿ ತೀರುವಂತೆ ಮಾಡಿದನಲ್ಲ, ಅಯ್ಯೋ ಇನ್ನು ನೀನು ನನ್ನನ್ನು ಅರಿತುಕೊಳ್ಳಲಿಲ್ಲವೇ, ಮಗನೇ ಮಗಳೇ ಮಗನೇ ಮಗಳೇ ಎಂದು ರಾತ್ರಿ ಹಗಲು ನಿನ್ನನ್ನು ನನ್ನನ್ನು ಸೃಷ್ಟಿಸಿದ ಸರ್ವೇಶ್ವರನ ಸ್ವರವನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆಯೇ, ಆಲಿಸುತ್ತಾ ಇದ್ದೇವೆಯೇ, ನಾವಾದರೂ ಮನುಷ್ಯರಲ್ಲಿ ಹೇಳಿಕೊಳ್ತಾ ಇದ್ದೇವೆ, ಬಂಧುಗಳಲ್ಲಿ ಹೇಳಿಕೊಳ್ತಾ ಇದ್ದೇವೆ, ಮಿತ್ರರಲ್ಲಿ ಹೇಳಿಕೊಳ್ತಾ ಇದ್ದೇವೆ, ಪತಿಯಲ್ಲಿ ಹೇಳಿಕೊಳ್ತಾ ಇದ್ದೇವೆ, ಪತ್ನಿಯಲ್ಲಿ ಹೇಳಿಕೊಳ್ತಾ ಇದ್ದೇವೆ, ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ಹೇಳ್ಕೊಳ್ತಾ ಇದ್ದೇವೆ, ಬಂಧುಗಳಲ್ಲಿ ಹೇಳ್ಕೊಳ್ತಾ ಇದ್ದೇವೆ, ಕೆಲಸ ಮಾಡುವ ಸ್ಥಳದಲ್ಲಿ ಹೇಳ್ಕೊಳ್ತಾ ಇದ್ದೇವೆ. ಆದರೆ ದೇವರು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ತನ್ನ ಹೃದಯವನ್ನ ಮನುಷ್ಯನ ಬಳಿ ಬಿಚ್ಚಿಡದೆ ಮತ್ತೊಬ್ಬರಲ್ಲಿ ಬಿಚ್ಚಿಡದೆ ಏಕಾಂಗಿಯಾಗಿ ನನ್ನ ಮಕ್ಕಳು ನನ್ನನ್ನು ತೊರೆದು ಹೋದರಲ್ಲ, ನಾನು ಜೀವ ಕೊಟ್ಟಂತ ಜನ್ಮ ಕೊಟ್ಟಂತ ನನ್ನ ಶ್ವಾಸವನ್ನೇ ಊದಿದಂತ ನನ್ನ ಸ್ವರೂಪದಲ್ಲಿ ನಿರ್ಮಿಸಿದಂತಹ ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋದರಲ್ಲ ಎಂದು ಆಕಾಶವನ್ನು ನೋಡುತ್ತಾರೆ, ಭೂಮಿಯನ್ನು ನೋಡುತ್ತಾರೆ, ಅಲುಗಾಡದೆ ಶಾಶ್ವತವಾಗಿ ನಿಂತಿರುವ ಆಕಾಶ, ಅಲುಗಾಡದೆ ನಿಂತಿರುವಂತಹ ಭೂಮಿ, ಮಾತನಾಡದ ಆಕಾಶವನ್ನ, ಮಾತನಾಡದ ಭೂಮಿಯನ್ನ, ಧ್ಯಾನಿಸದ ಭೂಮಿಯನ್ನ, ಧ್ಯಾನಿಸದ ಆಕಾಶವನ್ನ,
ಆಕಾಶ ಮಂಡಲವನ್ನು ದೇವರು ನೋಡುತ್ತಾರೆ. ಹೇಳ್ತಾರೆ, ಕೇಳಿ, ನನ್ನ ನೋವನ್ನು ನಾನು ಯಾರ ಬಳಿ ಹಂಚಿಕೊಳ್ಳಲಿ? ಆಕಾಶಮಂಡಲವೇ ಕೇಳು, ಭೂಮಂಡಲವೇ ಆಲಿಸು, ನಾನು ಆಡುತ್ತಿರುವಂತಹ ಮಾತಿಗೆ ಕಿವಿಗೊಡು. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹವೆಸಗಿದ್ದಾರೆ. ಎತ್ತು ತನ್ನ ಯಜಮಾನನನ್ನು, ಕತ್ತೆ ತನ್ನ ಒಡೆಯನನ್ನು ಕೊಟ್ಟಿಗೆಯನ್ನು ಬಲ್ಲವು. ಆದರೆ ನನ್ನ ಪ್ರಜೆಗಳಾದ ಈ ಜನರು ನನ್ನನ್ನು ತಿಳಿದಿಲ್ಲವಲ್ಲ. ಆ ಕತ್ತೆ ಆ ಎತ್ತು ತನ್ನ ಯಜಮಾನನ್ನು ತಿಳಿದು ಹಿಂಬಾಲಿಸುವಂತೆ ನನ್ನ ಮಕ್ಕಳು ನನ್ನನ್ನು ಹಿಂಬಾಲಿಸುತ್ತಿಲ್ಲವಲ್ಲ. ಅವರಿಗಿದು ತಿಳಿಯುವುದಿಲ್ಲವೇ? ನನ್ನ ಪ್ರೀತಿ ಅರಿಯುವುದಿಲ್ಲವೇ? ದೇವರ ನುಡಿ ಇದು. ಯೆಶಾಯನ ಪುಸ್ತಕ 1:1 ಪ್ರೀಸಲು ಹಲಲೀಯ ಹಲಲೀಯ. ಎರಡನೆಯದಾಗಿ ತನ್ನ ಹೃದಯದ ವೇದನೆಗಳನ್ನು ಹೇಳುತ್ತಾ 1:10 ಯೆಶಾಯನ ಪುಸ್ತಕದಲ್ಲಿ ನೋಡುತ್ತೇವೆ. ಸೋದೋಮಿನ ಅಧಿಪತಿಗಳಂತಿರುವವರೇ, ಸರ್ವೇಶ್ವರ ಸ್ವಾಮಿಯ ಮಾತನ್ನು ಕೇಳಿರಿ. ಗೋಮರದ ಪ್ರಜೆಗಳನ್ನು ಹೋಲುವವರೇ, ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ ಎಂಬಂತಹ ವಾಕ್ಯವನ್ನು ನಾವು ಧ್ಯಾನಿಸುತ್ತೇವೆ. ಸೋದೋಮ್ ಜನರ ಬಗ್ಗೆ ಮಧ್ಯೆ ಎಷ್ಟು ಒಳ್ಳಿತನ ಹೇಳಿದರೂ ಅವರು ಕಿವಿಗೊಡಲಿಲ್ಲ, ಮಾತನ್ನು ಕೇಳಲಿಲ್ಲ, ನುಡಿದ ಮಾತುಗಳಿಗೆ ಕಿವಿಗೊಡಲಿಲ್ಲ, ದೇವರ ಉಪದೇಶಕ್ಕೆ ಕಿವಿಗೊಡಲಿಲ್ಲ. ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಉಪದೇಶಕ್ಕೆ ಕಿವಿಗೊಡಿರಿ. ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ಆಲಿಸುತ್ತಿರುವ ನನ್ನ ಪ್ರಿಯ ಮಕ್ಕಳೇ, ಮಗನೇ, ಮಗಳೇ, ನನ್ನ ಉಪದೇಶಕ್ಕೆ ಕಿವಿಗೊಡಿ, ದೇವರ ಉಪದೇಶಕ್ಕೆ ಕಿವಿಗೊಡಿ. ಗೋಮರದ ಪ್ರಜೆಗಳಂತೆ ಪಾಪಕ್ಕೆ ಗುಲಾಮರಾಗಿ ಪಾಪದ ಜೀವನದಲ್ಲಿ ಬಿದ್ದು ಪಾಪದ ಸವಿಯನ್ನು ಸವಿಯುತ್ತಾ ಇರುವ ನನ್ನ ಜನರೇ, ಕಿವಿಗೊಡಿ, ಕಿವಿಗೊಡಿ, ಕಿವಿಗೊಡಿ. ನಿಮ್ಮನ್ನೇ ನೀವು ಶುದ್ಧ ಮಾಡಿಕೊಳ್ಳಿರಿ, ನಿಮ್ಮನ್ನೇ ನೀವು ಶುದ್ಧ ಮಾಡಿಕೊಳ್ಳಿರಿ. ಕಣ್ಣಿಗೆ ಕಟ್ಟಿದಂತಿದೆ ನಿಮ್ಮ ದುಷ್ಕೃತ್ಯಗಳು, ನೀಗಿ ಹೋಗಲಿ. ಇದೇ ಮಾತನ್ನೇ ದಾವಿದ ಕೀರ್ತನೆ 51 ಹೇಳಿದ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡಿ. ಹೌದು ದೇವಾ, ನಿನಗೆ ದ್ರೋಹವೆಸಗಿದೆ, ನಿನಗೆ ಕೆಟ್ಟದ್ದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ದಾವಿದನ ಶಬ್ದ, ಕಟ್ಟಿದಂತಿದೆ ದಿನವಿಡಿ. ಹೀಗೆ ನಿಮ್ಮ ನನ್ನ ಕಣ್ಣುಗಳಿಗೆ ಕಟ್ಟಿರುವಂತಹ ನಮ್ಮ ದುಷ್ಕೃತ್ಯಗಳನ್ನ ನಾವು ಬಿಟ್ಟುಬಿಡುವುದಕ್ಕಾಗಿ ದೇವರು ಕರೆಯನ್ನು ಕೊಡ್ತಾ ಇದ್ದಾರೆ. ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳುವುದಕ್ಕಾಗಿ ದೇವರು ಕರೆಯನ್ನು ಕೊಡ್ತಾ ಇದ್ದಾರೆ. ನ್ಯಾಯನೀತಿಗಳಲ್ಲಿ ನಿರತರಾಗುವುದಕ್ಕಾಗಿ ದೇವರು ಕರೆಯನ್ನು ಕೊಡ್ತಾ ಇದ್ದಾರೆ. ಹಿಂಸಾತ್ಮಕರನ್ನ, ಕೇಡು ಮಗಿಯುವವರನ್ನ, ನಾಶ ಮಾಡುವವರನ್ನ, ಹಿಂಸೆಗೊಳಿಸುವವರನ್ನ, ಮಾನಸಿಕವಾಗಿ, ದೈಹಿಕವಾಗಿ, ಪ್ರಾಪಂಚಿಕವಾಗಿ, ಆರ್ಥಿಕವಾಗಿ ಹಿಂಸೆ ಪಡಿಸುವವರನ್ನ ತಿದ್ದಿ ಸರಿಪಡಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅನಾಥರಾಗಿರುವವರಿಗೆ, ನಿರ್ಗತಿಕರಾಗಿರುವವರಿಗೆ ನ್ಯಾಯವನ್ನು ದೊರಕಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ವಿಧೇಯರ ಪರವಾಗಿ ವಾದಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ. ಆದರೆ ನಾವೇನ್ ಮಾಡ್ತಾ ಇದ್ದೇವೆ, ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಕೈಗಳು ರಕ್ತ ಸಿಕ್ತವಾಗಿದೆ. ಇಂತಹ ಒಂದು ಕಾರ್ಯಗಳನ್ನು ನಾವು ಮಾಡದಿರೋದ್ರಿಂದ ದೇವರು ಯೆಶಾಯನ ಪುಸ್ತಕದಲ್ಲಿ 1:15 ಹೇಳ್ತಾರೆ, ನೀವು ಕೈ ಎತ್ತಿ ಬೇಡುವಾಗ ನಾನು ಕಣ್ಣು ಮುಚ್ಚಿಕೊಳ್ಳುವೆನು, ನೀವೆಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕಿವಿಗೊಡೆನು ಎಂಬುದಾಗಿ. ಯಾಕೆಂದರೆ ನಿಮ್ಮ ಕೈಗಳು ರಕ್ತ ಸಿಕ್ತವಾಗಿದೆ. ಕೈಗಳನ್ನು ತಟ್ಟಿ ನಾವು ಬೇಡ್ತೇವೆ, ಹೌದಲ್ಲ? ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸ್ತೇವೆ, ಹೌದಲ್ಲ? ಆದರೆ ನಿನ್ನ ಹೃದಯದಲ್ಲಿಯೂ ನನ್ನ ಹೃದಯದಲ್ಲಿಯೂ ಇಂಥ ಕೆಟ್ಟತನಗಳಿರುವಾಗ, ನಮ್ಮ ಕಣ್ಣಿಗೆ ನಮ್ಮ ಪಾಪಗಳು ಕಟ್ಟಿದಂತಿದೆ, ನಾವು ಮಾಡಿದಂತಹ ಪಾಪ ನಮ್ಮ ಕಣ್ಣುಗಳಲ್ಲಿ ಇದೆ, ಯೋಚನೆ ಮಾಡಿ ನೋಡಿ. ನೀವು ಮಾಡಿರುವಂತಹ ಯಾವುದೇ ಪಾಪ ಇರಬಹುದು, ನಿಮ್ಮ ಕಣ್ಣುಗಳಲ್ಲಿದೆ, ಅದನ್ನು ತೆಗೆದಾಕಲಿಕ್ಕೆ ಆಗೋದೇ ಇಲ್ಲ. ಜನರ ಮುಂದೆ ನಾನು ಮಾಡಲಿಲ್ಲ, ನಾನು ಹೇಳಲಿಲ್ಲ, ನಾನು ಹೋಗ್ಲಿಲ್ಲ, ಹಾಗೆ ಹೀಗೆ ಅಂತ ಏನ್ ಹೇಳ್ಬೋದು. ಆದರೆ ನೀವು ಮಾಡಿದಂತ ಆ ಪಾಪಗಳು ನಿಮ್ಮ ಕಣ್ಣು ಮುಂದೆಯೇ ಇದೆ.
ಅಯ್ಯೋ ನಾನು ಹೀಗೆ ಮಾಡಿಬಿಟ್ನಲ್ಲ, ಅಯ್ಯೋ ನಾನು ಹೀಗೆ ಮಾಡಿಬಿಟ್ನಲ್ಲ, ನಾನು ಹೀಗೆ ಹೋಗಿಬಿಟ್ನಲ್ಲ, ಹೀಗೆ ಹೇಳಿಬಿಟ್ನಲ್ಲ, ಅದು ನನ್ನ ಕಣ್ಣಿಂದ ಮರೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕಣ್ಣಿಂದ ಮರೆಯಾಗಿ ಸಾಧ್ಯ ಇಲ್ಲ. ನಾಟಕ ಮಾಡುವುದಷ್ಟೇ, ಮರೆಯಾದಂತೆ ಒಳ್ಳೆಯವಳಂತೆ ಒಳ್ಳೆಯವನಂತೆ ನಟಿಸಬಹುದು, ಆದರೆ ನಿನ್ನ ಕಣ್ಣುಗಳಿಂದ ಅದು ಮರೆಯಾಗುವುದಕ್ಕೆ ಸಾಧ್ಯವಿಲ್ಲ. ಯಾರನ್ನು ಹೇಗೆ ನೋಯಿಸಿದ್ರು, ಯಾರನ್ನು ಹೇಗೆ ನಾಶಪಡಿಸಿದರು, ಯಾರನ್ನು ಹೇಗೆ ದೂಷಿಸಿದರು, ಯಾರನ್ನು ನಿನ್ನ ಯಾವ ವಿಧದಲ್ಲಿ ಮೋಸಗೊಳಿಸಿದರು, ಯಾರನ್ನು ನಿನ್ನ ಯಾವ ವಿಧದಲ್ಲಿ ವಂಚಿಸಿದರು, ಯಾರನ್ನು ಯಾವ ವಿಧದಲ್ಲಿ ನೀ ಕೀಳುತನವಾಗಿ ಕಂಡಿದ್ದರು, ನಿನ್ನ ಕಣ್ಣಿನಲ್ಲಿ ಕಟ್ಟಿದಂತಿದೆ ನೀನು ಮಾಡಿದ ದ್ರೋಹ. ನೀನು ಯಾರೇ ಆಗಿರಬಹುದು, ಯಾವ ಪ್ರಧಾನನೂ ಆಗಿರಬಹುದು, ಎಂಥ ಅರಿತವನು ಆಗಿರಬಹುದು, ಎಂಥ ಆಶೀರ್ವಾದ ಉಳ್ಳವನು ಎಂದು ಹೇಳಿರಬಹುದು, ಎಂಥ ವರಗಳನ್ನು ಪಡೆದಿರುವವನು ಎಂದು ಹೇಳಿರಬಹುದು, ಶುಭ ಸಂದೇಶದಲ್ಲಿ ನಿಪುಣನಾಗಿರಬಹುದು, ಎಂತಹ ಶ್ರೇಷ್ಠ ಸ್ಥಾನಮಾನಗಳನ್ನ ನೀನು ನಾನು ಪಡೆದಿರಬಹುದು, ಆದರೆ ನೀನು ಮಾಡುವಂತಹ ಪಾಪಗಳು, ನೀನು ಮಾಡಿದಂತಹ ಅನ್ಯಾಯ ಅಕ್ರಮಗಳು ನಿನ್ನ ಕಣ್ಣಿನಲ್ಲಿಯೇ ಕಟ್ಟಿದಂತಿದೆ. ದೇವರ ಕಣ್ಣಿನಲ್ಲಿ ಕಟ್ಟಿರುವುದು ಬೇರೆ, ನಿನ್ನ ಕಣ್ಣಿನಲ್ಲಿಯೇ ಅದು ಕಟ್ಟಿದಂತಿರುವಾಗ ನೀನು ಹೇಗೆ ದೇವರ ಮುಂದೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ, ನೀನು ಹೇಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ, ನೀನು ಕೈಗಳನ್ನೆತ್ತುವಾಗ ಹೇಗೆ ದೇವರು ನಿನ್ನನ್ನು ನೋಡುವುದಕ್ಕೆ ಸಾಧ್ಯ, ನೀನು ಪ್ರಾರ್ಥನೆ ಮಾಡಿದ್ರೆ ಹೇಗೆ ನಿನಗೆ ಕಿವಿಗೊಳ್ಳಲಿಕ್ಕೆ ಸಾಧ್ಯ, ಯಾಕಂದ್ರೆ ನಿನ್ನ ಕಣ್ಣಿನಲ್ಲಿರುವುದೇ ನಿನ್ನ ಕಣ್ಣಿನಲ್ಲಿ ಕಟ್ಟಿರುವಂತಹ ಪಾಪವೇ, ಇಂದಿಗೂ ನಿನ್ನ ಕಣ್ಣಿನಲ್ಲಿರುವಂತಹ ಪಾಪವು ನಿನ್ನನ್ನು ಬಿಟ್ಟು ಹೋಗದಿರುವಾಗ ನಿನ್ನ ಪ್ರಾರ್ಥನೆ ಹೇಗೆ ದೇವರ ಕಿವಿಗೆ ಬೀಳುತ್ತದೆ, ನೀನು ಕೈ ಎತ್ತಿ ಬೇಡುವಾಗ ಹೇಗೆ ಅದಕ್ಕೆ ನಿನಗೂ ಉತ್ತರ ಸಿಗುತ್ತದೆ. ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್, ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಶುದ್ಧ ಮನಸ್ಸಿಲ್ಲ, ಕೇಳು ಮಾತ್ರ ತುಂಬಿದೆ, ಒಳಿತಿಲ್ಲ, ನ್ಯಾಯ ನೀತಿ ಇಲ್ಲ, ಬರೀ ಹಿಂಸೆ, ಕುಟುಂಬದಲ್ಲಿ ಹಿಂಸೆ, ಅತ್ತೆಗೆ ಹಿಂಸೆ, ಸೊಸೆಗೆ ಹಿಂಸೆ, ಕುಟುಂಬದಲ್ಲಿ ತಂದೆ ತಾಯಿಗೆ ಹಿಂಸೆ, ಮಕ್ಕಳಿಗೆ ಹಿಂಸೆ, ಸಮೂಹದಲ್ಲಿ ಹಿಂಸೆ, ಕೆಲಸ ಮಾಡುವ ಸ್ಥಳದಲ್ಲಿ ಹಿಂಸೆ, ಪ್ರಯಾಣದಲ್ಲಿ ಹಿಂಸೆ, ಯಾರನ್ನು ನೋಡಿದರೆ ಹಿಂಸೆ, ದಬ್ಬಾಳಿಕೆ, ರೌಡಿತನ, ಯಾರಿಗೂ ಇಲ್ಲ, ಸ್ವಂತ ನಮಗೆ ಮಾತ್ರ, ನಮಗೆ ತಿಳಿದವರಿಗೆ ಮಾತ್ರ ನ್ಯಾಯವನ್ನು ಕೊಡುವಂಥದ್ದು, ನಮಗೆ ಬೇಕಾದವರಿಗೆ ನ್ಯಾಯ ಕೊಡುವಂಥದ್ದು, ಅನಾಥರಿಗೆ ನ್ಯಾಯ ಕಲ್ಪಿಸುತ್ತಾ ಇಲ್ಲ, ವಿಧವೆಯರ ಪರವಾಗಿ ವಾದಿಸುತ್ತಾ ಇಲ್ಲ. ವಿಧವೆಯರನ್ನು ನಿನ್ನ ಸ್ವಂತವಾಗಿಸುವುದಕ್ಕೆ ನೋಡುತ್ತಾ ಇರುವೆ, ಅಥವಾ ವಿಧವೆಯರ ಒಂದು ಆಸ್ತಿಯನ್ನು ಪಡೆದುಕೊಳ್ಳುವ ಕಬಳಿಸುವುದಕ್ಕಾಗಿ ನೋಡ್ತಾ ಇರುವೆ, ಅಥವಾ ವಿಧವೆಯ ಒಂದು ದೇಹವನ್ನು ನೀನು ಅನುಭವಿಸುವುದಕ್ಕಾಗಿ ನೀನು ನೋಡ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ವಿಧವೆಯರ ಮೇಲೆ ವಿಧವೆಯರ ಪರವಾಗಿ ವಾದಿಸಿರಿ, ಅವರಿಗೆ ನ್ಯಾಯ ಕಲ್ಪಿಸಿರಿ. ಪ್ರೀಸಲು ಹಲನೀಯ ಹಲನೀಯ ಹಲನೀಯ. ಹೀಗಿರುವಾಗ ಹೇಗೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳುತ್ತದೆ, ಹೇಗೆ ಕೇಳುತ್ತದೆ? ಕೇಳುವುದಿಲ್ಲ. ಅದಕ್ಕೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಯಶಾಯನ ಪುಸ್ತಕದಲ್ಲಿ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಬನ್ನಿರಿ ಬನ್ನಿರಿ ಈಗ ವಾದಿಸೋಣ, ಬನ್ನಿ ನನ್ನ ಮುಂದೆ ಕುತ್ಕೊಳ್ಳಿ, ವಾದ ಮಾಡಿ, ಕೇಳಿ, ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ನಾನು ಅದು ಬಿಳುಪಾಗುವುದು, ರಕ್ತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವುದು. ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ನಿಮ್ಮ ಎಲ್ಲ ಈ ಪಾಪಗಳನ್ನು ನಾನು ಮನ್ನಿಸಿ ಬಿಡುತ್ತೇನೆ, ನಿಮ್ಮ ಎಲ್ಲ ಈ ಕಡು ಕೆಂಪಾಗಿರುವಂತದ್ದೆಲ್ಲವನ್ನು ನಾನು ಬಿಳುಪಾಗಿಸಿ ಬಿಡುತ್ತೇನೆ, ಉಣ್ಣೆಯಾಗಿಸಿ ಬಿಡುತ್ತೇನೆ. ನೋಡಿ, ಇದು ದೇವರ ಪ್ರೀತಿ. ದಂಡಿಸ್ತೇನೆ ಅಂತ ಹೇಳ್ತಾ ಇಲ್ಲ ಅವರು, ನಾಶ ಮಾಡ್ತಾ ಇದ್ದೀನಿ, ನಾಶ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಬನ್ನಿ ಸಮಾಧಾನಕ್ಕೆ ಬನ್ನಿ, ಬನ್ನಿ ಸಮಾಧಾನಕ್ಕೆ ಬನ್ನಿ, ಕಾಂಪ್ರಮೈಸ್ಗೆ ಬನ್ನಿ. ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕಾಗಿ ನಾನಿದ್ದೇನೆ, ನಾನು ಕಾಂಪ್ರಮೈಸ್ಗಾಗಿ ನಾನು ಕಾದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಜನ ನಾವು ಕಾಂಪ್ರಮೈಸ್ಗೆ ರೆಡಿ ಇದ್ದೇವೆ, ಎಷ್ಟು ಜನ ನಾವು ಕಾಂಪ್ರಮೈಸ್ಗೆ ರೆಡಿ ಇದ್ದೇವೆ? ಈ ಪರಿಶುದ್ಧವಾದಂತಹ ದಿನದಲ್ಲಿ, ಪವಿತ್ರವಾದಂತಹ ದಿನದಲ್ಲಿ, ಈ ಆನಂದವಾದಂತಹ ದಿನದಲ್ಲಿ, ಬಿಡುಗಡೆಯ ಈ ದಿನದಲ್ಲಿ, ಸುಪ್ರಸನ್ನತೆಯ ಈ ದಿನದಲ್ಲಿ ಎಷ್ಟು ಜನ ನಾವು ದೇವರೊಂದಿಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ? ನಾನು ನೀವು ಮಾಡ್ತಾ ಇರುವಂತಹ ಅನಾಚಾರಗಳನ್ನು ಬಿಟ್ಟು ಬಿಡಲಿಕ್ಕೆ ಎಷ್ಟು ಜನ ರೆಡಿಯಾಗಿದ್ದೇವೆ? ನಾವು ನೀವು ಮಾಡ್ತಾ ಇರುವಂತಹ ವ್ಯಭಿಚಾರಗಳನ್ನು ಬಿಟ್ಟು ಬಿಡಲಿಕ್ಕೆ ಎಷ್ಟು ಜನ ರೆಡಿಯಾಗಿದ್ದೇವೆ? ನಾವು ನೀವು ಮಾಡುತ್ತಿರುವಂತಹ ಅನ್ಯಾಯ ಅಕ್ರಮಗಳನ್ನು ಬಿಟ್ಟು ಬಿಡಲಿಕ್ಕೆ ನಾವು ಎಷ್ಟು ಜನ ರೆಡಿಯಾಗಿದ್ದೇವೆ? ಕೆಟ್ಟದನ್ನು ತೊರೆದು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ನಾವು ಎಷ್ಟು ಜನ ಸಿದ್ಧರಾಗಿದ್ದೇವೆ? ಕಾಂಪ್ರಮೈಸ್ ಮಾಡಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೇವೆ? ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ನಾವು ಎಷ್ಟು ಜನ ಸಿದ್ಧರಾಗಿದ್ದೇವೆ? ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್,
ಸಿದ್ಧರಾಗಬೇಕು. ನಾವು ಯಾವಾಗ ಮನಪೂರ್ವಕವಾಗಿ ದೇವರಿಗೆ ವಿಧೇಯರಾಗ್ತೇವೋ, ದೇವರ ಮುಂದೆ ನಾವು ಕಾಂಪ್ರಮೈಸ್ ಆಗ್ತೀವೋ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲಗಳನ್ನು ಸವಿಯುವಿರಿ. ಅವರಿಗೆ ವಿಧೇಯರಾದರೆ ನಾಡಿನ ಸತ್ಫಲಗಳನ್ನ ಈ ಲೋಕದಲ್ಲಿ ನೀನು ಅನುಭವಿಸಬೇಕಾಗಿರುವುದನ್ನ, ನಿನ್ನ ಕುಟುಂಬ ಜೀವನದಲ್ಲಿ ನೀನು ಅನುಭವಿಸಬೇಕಾಗಿರುವುದನ್ನ ಎಲ್ಲವನ್ನ ನೀವು ಸತ್ಫಲವಾಗಿ ಪಡೆಯುತ್ತೀರಿ. ಆದರೆ ಇದಕ್ಕೊಪ್ಪದೆ ಪ್ರತಿಭಟಿಸಿದ್ದೇ ಆದರೆ ಸಾವಿಗೆ ತುತ್ತಾಗುವಿರಿ. ಸ್ವಾಮಿಯಾದ ನಾನೇ ಇದನ್ನು ನುಡಿದಿದ್ದೇನೆ. ಪ್ರೈಸಲು ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಅರಿಯಬೇಕು, ಕಾಂಪ್ರಮೈಸ್ಗೆ ಹೋಗಬೇಕು. ಪ್ರತಿಭಟಿಸುವಂತದ್ದಲ್ಲ, ಪ್ರತಿಭಟಿಸಿದರೆ ದೇವರಿಗೆ ವಿಧೇಯರಾದಾಗದೆ ಹೋದರೆ ನೋಡಿ, ಇವತ್ತು ನಾವು ಏನಾದರೂ ತಪ್ಪು ಮಾಡಿಬಿಡುತ್ತೇವೆ. ಈ ಲೋಕದಲ್ಲಿ ನಾವಾಗಿ ಹೋಗಿ ಮಾಡಿದ ತಪ್ಪಿಗೆ ಸರೆಂಡರ್ ಆಗಿ ಹೋದರೆ ಶಿಕ್ಷೆ ಕಡಿಮೆ. ನಾವು ಸರೆಂಡರ್ ಆಗದೆ ಹೋದರೆ, ನಾವು ಪ್ರತಿಭಟಿಸಿದ್ರೆ ಏನಾಗ್ತದೆ? ಪೊಲೀಸರು ನಮ್ಮನ್ನು ದಂಡಿಸ್ತಾರೆ. ಇನ್ನೂ ಪ್ರತಿಭಟಿಸಿದ್ರೆ ಏನ್ ಮಾಡ್ತಾರೆ? ಬೇಡವಾದಂತ ಶಿಕ್ಷೆ ನಮಗೆ ಕೊಡ್ತಾರೆ. ಇನ್ನೂ ಪ್ರತಿಭಟಿಸಿದ್ರೆ ಏನ್ ಮಾಡ್ತಾರೆ? ನಮ್ಮನ್ನು ಎನ್ಕೌಂಟರ್ ಮಾಡಿಬಿಡ್ತಾರೆ. ಒಂದು ರೋಗ ಬರ್ತದೆ, ರೋಗ ಉಲ್ಪಣವಾಗುವುದಕ್ಕೆ ಮುಂಚೆಯೇ ಹೋಗಿ ನಾವು ಮದ್ದನ್ನು ತೆಗೆದುಕೊಂಡ್ರೆ ಅದು ಗುಣವಾಗ್ತದೆ. ಅದಾಗಿಯೇ ಬಿಟ್ರೆ ಏನಾಗ್ತದೆ? ಅದು ನಮಗೆ ಸಾವನ್ನ ತರ್ತದೆ. ಕಾಂಪ್ರಮೈಸ್ ಆಗಬೇಕು, ಕಾಂಪ್ರಮೈಸ್ ಆಗಬೇಕು. ಮನಃಪೂರ್ವಕವಾಗಿ ದೇವರ ಮುಂದೆ ನಾವು ವಿಧೇಯರಾಗಬೇಕು. ನಾವು ಪರಿವರ್ತನೆ ಹೊಂದಬೇಕು. ಎಷ್ಟು ಜನ ಸಿದ್ಧರಾಗಿದ್ದೇವೆ? ಎಷ್ಟು ಜನ ಸಿದ್ಧರಾಗಿದ್ದೇವೆ? ಪಾಪ ಭರಿತ ಜೀವನವನ್ನ ಕುರಿತು ದೇವರ ವಾಕ್ಯ ಹೇಳ್ತದೆ, ಅಯ್ಯೋ ಸುವ್ರತೆಯಂತಿದ್ದ ನಗರಿ ಈಗ ಸೂಳೆಯಂತಾಗಿದ್ದಾಳಲ್ಲ, ಪತಿರ್ವತೆಯಾಗಿದ್ದಂತಹ ನಗರಿ ಈಗ ಸೂಳೆಯಂತಾಗಿದ್ದಾಳಲ್ಲ. ಪ್ರಿಯರೇ, ಈ ಪದವನ್ನು ನಾವು ತೆಗೆದುಕೊಳ್ಳುವಾಗ ನಾವು ಕೆಟ್ಟತನದಲ್ಲಿ ಚಿಂತಿಸುವಂತದ್ದಲ್ಲ, ಅಂದರೆ ಪಾಪಕ್ಕೆ ಗುಲಾಮಗಿರಿಯಾಗಿರುವಂತಹ ಮಾತುಗಳಾಗಿದೆ ಈ ಮಾತು. ಅಯ್ಯೋ ಸುವ್ರತೆಯಂತಿದ್ದಂತಹ ನಗರಿ, ಪತಿರ್ವತೆಯಂತಿದ್ದಂತಹ ಮಗಳಾಗಿರುವ ನೀನು ನಾನು ಸೂಳೆಯಂತಿದ್ದೇವಲ್ಲ, ಅಂದರೆ ಅನ್ಯ ಜನರ ಸಂಸರ್ಗವನ್ನು ಮಾಡುವವಳೇ ಸೂಳೆ, ಅಂದರೆ ವ್ಯಭಿಚಾರಿ. ವಾಕ್ಯ ಏನಿದೆ ಅದನ್ನ ಮಾತ್ರ ಮುಂದೆ ಇಡ್ತಾ ಇದ್ದೇನೆ. ಹೀಗೆ ನಾವು ವ್ಯಭಿಚಾರಿಗಳಾಗಿ ಪಾಪಗಳಿಗೆ ವ್ಯಭಿಚಾರಿಗಳಾಗ್ತಾ ಇದ್ದೇವೆ. ಪಾಪಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ತಾ ಇದ್ದೇವೆ, ಪಾಪಕ್ಕಾಗಿ ನಾವು ಏನ್ ಬೇಕಾದ್ರೂ ಹೇಳ್ತಾ ಇದ್ದೇವೆ, ಪಾಪಕ್ಕಾಗಿ ಯಾರನ್ನೇ ಹೇಗೆ ಬೇಕಾದ್ರೂ ಕೊಲೆ ಮಾಡ್ತಾ ಇದ್ದೇವೆ, ಪಾಪದಿಂದ ಏನ್ ಬೇಕಾದ್ರೂ ಕೊಂಡುಕೊಳ್ಳಿಕ್ಕೆ, ಅನ್ಯಾಯ ಅಕ್ರಮದಿಂದ ಕೊಂಡುಕೊಳ್ಳಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಪತಿರ್ವತಿಯಾಗಿದ್ದಂತ ನಾವು ಈ ವ್ಯಭಿಚಾರಿಯಂತೆ ಜೀವಿಸ್ತಾ ಇದ್ದೇವೆ. ಈ ಲೋಕದ ಆಶಾಪಾಶಗಳಿಗೂ, ಈ ಲೋಕದ ಮೋಹಗಳಿಗೂ ಬಲಿಯಾಗಿ, ಈ ಲೋಕದ ಪಾಪಗಳಿಗೆ ಬಲಿಯಾಗಿ, ಅಯ್ಯೋ ಸುವ್ರತೆಯಂತಿದ್ದಂತ ನಗರಿ ಈಗ ಸೂಳೆಯಂತ ಆಗಿದ್ದಾಳಲ್ಲ, ಅಂದರೆ ನಾವು ವ್ಯಭಿಚಾರಿಗಳಾಗಿ ಹೋಗಿದ್ದೇವೆ. ಸ್ತ್ರೀಯರನ್ನೇ ಸೇರಿ ಮಾಡುವಂತಹ, ಪುರುಷರನ್ನೇ ಮಾಡುವಂತದ್ದೇ ವ್ಯಭಿಚಾರವಲ್ಲ, ದೇವರಿಗೆ ವಿರುದ್ಧವಾಗಿ ಮಾಡುವಂತದ್ದಲ್ಲ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವಂತದ್ದಲ್ಲ, ವ್ಯಭಿಚಾರಕ್ಕೆ ಸಮಾನವಾಗಿದೆ. ಅದೇ ನಿಜವಾದ ವ್ಯಭಿಚಾರ. ದೇವರಿಗೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳೇ, ದೇವರನ್ನ ಕಡುಕೋಪಕ್ಕೆ ತರುವಂತಹ ಕಾರ್ಯಗಳೇ, ದೇವರ ಮನಸ್ಸಿಗೆ ವಿರುದ್ಧವಾದಂತಹ ಕಾರ್ಯಗಳೇ, ದೇವರ ಮುಂದೆ ಪ್ರತಿಭಟಿಸುವಂತಹ ಈ ಪಾಪ ಸ್ವಭಾವಗಳೇ ದೇವರ ಮುಂದೆ ವ್ಯಭಿಚಾರ. ದೇವರ ಮುಂದೆ ವ್ಯಭಿಚಾರ. ನ್ಯಾಯ ನೀತಿವಂತರಿಗೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ಬೀಡಾಗಿದ್ದಾಳಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನ್ಯಾಯ ನೀತಿಯನ್ನು ಕೊಡಲು ಕರೆ ಹೊಂದಿದಂತಹ ನಾನು ನೀನು, ನ್ಯಾಯ ನೀತಿಗಾಗಿ ಹಸಿದು ಆತರಿಯಬೇಕಾಗಿರುವಂತಹ ನಾನು ನೀನು. ಯಾಕೆಂದ್ರೆ ಯೇಸುಸ್ವಾಮಿ ಹೇಳ್ತಾರೆ ಪರ್ವತಾ ಪ್ರಸಂಗದಲ್ಲಿ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ, ನ್ಯಾಯ ನೀತಿಗಾಗಿ ಹಸಿದು ಆತರಿಯುವವರು ಭಾಗ್ಯವಂತರು. ಹೀಗೆ ನ್ಯಾಯ ನೀತಿಗಾಗಿ ಹಸಿದು ಭಾಗ್ಯವಂತರಾಗಿರುವಂತಹ ನಾನು ನೀವು ಕೊಲೆಪಾತಕರ ಬೀಡಾಗಿ ಹೋಗಿದ್ದೇವೆ, ಕೊಲೆ ಮಾಡ್ತಾ ಇದ್ದೇವೆ. ಕತ್ತಿಯನ್ನು ತೆಗೆದುಕೊಂಡ್ರೆ ಕೊಲೆ ಅದಲ್ಲ,
ಬಂದೂಕಿನಿಂದ ಕೊಂದರೆ ಕೊಲೆ, ಅದು ಮಾತ್ರವಲ್ಲ ಕೊಲೆ, ಮಾತಿನಿಂದ ನಾವು ಮಾಡುವಂತಹ ಕೊಲೆ. ಕೊಂದರೆ ಒಂದೇ ಸಾರಿ ಸತ್ತು ಹೋಗ್ತವೆ, ಆದರೆ ಮಾತಿನಿಂದ ಬರುವಂತಹ ಕೊಲೆ, ಮಾತಿನ ಮೂಲಕವಾಗಿ ನಾವು ಮತ್ತೊಬ್ಬರನ್ನ ಮಾಡುವಂತಹ ಕೊಲೆ ಸಾಯುವ ಕ್ಷಣದವರೆಗೂ, ಕ್ಷಣ ಕ್ಷಣದಲ್ಲಿಯೂ ಅದು ಕೊಲ್ಲುತ್ತಾ ಇರುತ್ತದೆ. ಮಾತಿನಲ್ಲಿಯೇ ಕೊಲೆ ಮಾಡ್ತಾ ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿರುವಂತಹ ವೈರಾಗ್ಯದ ನಿಮಿತ್ತವಾಗಿ, ನಮ್ಮಲ್ಲಿರುವಂತಹ ಅಗೆತನದ ನಿಮಿತ್ತವಾಗಿ, ನಮ್ಮಲ್ಲಿರುವಂತಹ ಕೆಟ್ಟತನದ ನಿಮಿತ್ತವಾಗಿ, ನಮ್ಮಲ್ಲಿರುವಂತಹ ಕೆಟ್ಟ ಮನಸ್ಸಿನ ನಿಮಿತ್ತವಾಗಿ, ನಮ್ಮಲ್ಲಿರುವಂತಹ ಸ್ವಾರ್ಥದ ನಿಮಿತ್ತವಾಗಿ ನಾವು ಪ್ರತಿಯೊಬ್ಬರನ್ನ ಕೊಲೆಗಾರನ ಕೊಲೆ ಮಾಡುತ್ತಾ ಇದ್ದೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಎಲೆ ನಗರಿಯೇ, ಓ ಮಗನೇ ಮಗಳೇ, ನಿನ್ನನ್ನು ಕುರಿತು ನನ್ನನ್ನು ಕುರಿತು ಹೇಳ್ತಾ ಇದ್ದಾರೆ, ನಿನ್ನ ಬೆಳ್ಳಿ ಕಪ್ಪಾಗಿದೆ ನೋಡಿ. ಅಕ್ಕ ಸಾಲಿಗಿನ ಹತ್ತಿರ ಹೋಗಿ ಅಂದು ಶಾಪಿಗೆ ಹೋಗಿ ನಾವು ಬೆಳ್ಳಿಯನ್ನು ತರ್ತೇವೆ, ಕಾಲಿನ ಗೆಜ್ಜೆಯಾಗಿ ತರ್ತೇವೆ, ಕಪ್ಪವಾಗಿ ತರ್ತೇವೆ. ಅದು ನೋಡುವಾಗ ಎಷ್ಟು ಚೆನ್ನಾಗಿರ್ತದೆ, ಆದರೆ ದಿನಗಳು ಕಳೆದು ಹೋಗುವಾಗ ಆ ಬೆಳ್ಳಿಯ ಲೋಪದೋಷದ ನಿಮಿತ್ತವಾಗಿಯೂ, ನೀರಿನ ನೀನು ಉಪಯೋಗಿಸುವ ನೀರಿನ ನಿಮಿತ್ತವಾಗಿ, ನಿನ್ನ ಪ್ರದೇಶದ ನಿಮಿತ್ತವಾಗಿಯೂ ಆ ಬೆಳ್ಳಿ ಕಪ್ಪಾಗಿ ಹೋಗುತ್ತದೆ. ಹಾಗೆ ದೇವರು ನಿನ್ನನ್ನು ನನ್ನನ್ನು ನನ್ನ ಹೃದಯವನ್ನ ನಮ್ಮೆಲ್ಲರ ಹೃದಯವನ್ನ ನಿರ್ಮಲ ಹೃದಯವಾಗಿ ಪ್ರೀತಿಯ ಹೃದಯವಾಗಿ ಆರಿಸಿ ಕಳಿಸಿರುವಾಗ ಇವತ್ತು ಪಾಪದ ನಿಮಿತ್ತವಾಗಿ ನಾನು ನೀವು ಕಪ್ಪಾಗಿ ಹೋಗುತ್ತಾ ಇದ್ದೇವೆ, ಕಪ್ಪಾಗಿ ಹೋಗಿದ್ದೇವೆ. ಬೆಳ್ಳಿಯಂತೆ ತಳೆತಳಿಸುವಂತಹ ನಾವು, ಮತ್ತೊಬ್ಬರ ಕಣ್ಣಿಗೆ ಕಾಣಿಸುವಂತಹ ನಾವು, ವಿಶ್ವಾಸದ ಮಕ್ಕಳಾಗಿ, ದೇವರ ಮಕ್ಕಳಾಗಿ, ಶಾಂತ ಹೃದಯರಾಗಿರುವಂತಹ ನಾವು, ದೀನ ಹೃದಯರಾಗಿರುವಂತಹ ನಾವು, ಒಳ್ಳೆಯ ಹೃದಯರಾಗಿ ದೇವರೊಂದಿಗೆ ಕರೆ ಹೊಂದಿದಂತಹ ನಾನು ನೀನು, ದೇವರ ಮಗನಾಗಿ ಮಗಳಾಗಿ ಕರೆ ಹೊಂದಿರುವಂತಹ ನಾವು, ಬೆಳ್ಳಿಯಾಗಿದ್ದಂತಹ ನಾವು ಕಪ್ಪಾಗಿ ಹೋಗಿದ್ದೇವೆ, ಪಾಪದ ಪಾಲಿಗೆ ಕತ್ತಲೆಯಲ್ಲಿ ನಾವು ತುಂಬಿ ಹೋಗಿದ್ದೇವೆ. ಹಲಲೀಯ. ಪ್ರಿಯರೇ, ದೇವರ ವಾಕ್ಯದ ಅರ್ಥಗಳನ್ನು ನಾವು ಧ್ಯಾನಿಸಬೇಕು. ವಾಕ್ಯವನ್ನು ಬರೀ ಓದು ಹೋಗಿ ಓದಿ ಹೋಗುವಂತದ್ದಲ್ಲ, ವಾಕ್ಯ ಏನ್ ಹೇಳ್ತಾ ಇದೆ, ಬೆಳ್ಳಿಯನ್ನು ಕುರಿತು ಹೇಳ್ತಾ ಇದೆ. ಈ ಬೆಳ್ಳಿ ಏನು, ಯಾಕೆ ಕಪ್ಪಾಗಿದೆ? ನಾವು ನೋಡ್ತೇವೆ ಓ ಅದು ಬೆಳ್ಳಿಯನ್ನು ಕುರಿತು, ಇಲ್ಲ ಬೆಳ್ಳಿಯನ್ನಲ್ಲ, ನಿನ್ನನ್ನು ಕುರಿತು ದೇವರು ಮಾತನಾಡ್ತಾ ಇದ್ದಾರೆ. ನಿನ್ನನ್ನು ನನ್ನನ್ನು ಕುರಿತು ಹೇಳ್ತಾ ಇದ್ದಾರೆ. ವ್ಯಭಿಚಾರತನವನ್ನು ಕುರಿತು, ಯಾವುದು ವ್ಯಭಿಚಾರತನ, ಹೇಗೆ ನೀನು ನಾನು ಬದಲಾವಣೆ ಆಗಿದ್ದೇವೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಹೇಗೆ ಕೊಲೆಗಾರರಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನ್ನ ಬೆಳ್ಳಿ ಕಪ್ಪಾಗಿದೆ, ನಿನ್ನ ಹೃದಯ ಕಪ್ಪಾಗಿ ಹೋಗಿದೆ, ನಿನ್ನ ಹೃದಯ ಕಲ್ಮಶವಾಗಿ ಹೋಗಿದೆ, ನಿನ್ನ ಹೃದಯ ಕಲ್ಲಾಗಿ ಹೋಗಿದೆ. ಅದಕ್ಕೆ ಎಜಕಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ಎಂಬುದಾಗಿ, ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ಎಂಬುದಾಗಿ. ಎಷ್ಟು ಜನ ನಾವು ಸಿದ್ಧರಾಗಿದ್ದೇವೆ ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿಕೊಳ್ಳಲು? ಕೈ ಎತ್ತಿ ಮಾತ್ರ ಪ್ರಾರ್ಥಿಸ್ತಾ ಇದ್ದೇವೆ, ಕಣ್ಣು ಮುಚ್ಚಿ ಮಾತ್ರ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಆದರೆ ಕೈಗಳು ರಕ್ತಸಿಕ್ತವಾಗಿದೆ, ಹೃದಯವು ರಕ್ತಸಿಕ್ತವಾಗಿದೆ, ಹೃದಯವು ಕತ್ತಲೆಯಾಗಿದೆ, ಕಪ್ಪಾಗಿದೆ, ವ್ಯಭಿಚಾರವಾಗಿದೆ. ಸ್ವಭಾವಗಳು, ಚಿಂತನೆಗಳು, ಯೋಚನೆಗಳು, ಕ್ರಿಯೆಗಳು, ನ್ಯಾಯ ನೀತಿ ಇಲ್ಲ, ಕೊಲೆಗಾರರಾಗಿದ್ದೇವೆ. ಎಷ್ಟು ಜನ ನಮ್ಮ ಹೃದಯವನ್ನು ಕಲ್ಲಾದ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಲು ಪ್ರಯತ್ನಿಸುತ್ತಾ ಇದ್ದೇವೆ. ನಿಮ್ಮ ದ್ರಾಕ್ಷಾರಸ ನೀರಾಗಿದೆ, ನಿಮ್ಮ ದ್ರಾಕ್ಷಾರಸ ನೀರವಾಗಿದೆ, ನೀರಾಗಿದೆ. ಹಲನೀಯ, ರುಚಿ ಕೊಡುವಂತಹ ದ್ರಾಕ್ಷಾರಸ ನೀರಾಗಿ ಹೋಗಿದೆ. ನಿನ್ನ ಕುಟುಂಬ ಜೀವನದಲ್ಲಿ ನೀನು ರುಚಿಯಾಗಿದ್ದೀಯಾ? ಯೇಸು ಹೇಳ್ತಾರೆ, ನೀನೇ ಈ ದರಗೆ ಉಪ್ಪು, ರುಚಿ ಕೊಡುವವಳು, ರುಚಿ ಕೊಡುವವನು. ದ್ರಾಕ್ಷಾರಸ ರುಚಿಯನ್ನ ಕೊಡುತ್ತದೆ, ದ್ರಾಕ್ಷಾರಸ ಅಮಲನ್ನು ಕೊಡುತ್ತದೆ, ದ್ರಾಕ್ಷಾರಸ ನೋವನ್ನು ಕಟ್ಟುತ್ತದೆ, ದ್ರಾಕ್ಷರಸ ಗಾಯವನ್ನು ಗುಣಪಡಿಸುತ್ತದೆ, ದ್ರಾಕ್ಷರಸ ನಿದ್ರೆಯನ್ನು ಕೊಡುತ್ತದೆ, ದ್ರಾಕ್ಷರಸ ಸಂತೋಷವನ್ನು ಕೊಡುತ್ತದೆ, ದ್ರಾಕ್ಷರಸ ಆನಂದವನ್ನು ಕೊಡುತ್ತದೆ. ಎಲ್ಲ ಸಂಕೇತಗಳು ದ್ರಾಕ್ಷರಸದಲ್ಲಿ ಅಡಕವಾಗಿದೆ. ಹೀಗೆ ನಿಮ್ಮ ನನ್ನ ಜೀವನದಲ್ಲಿ, ಹೃದಯದಲ್ಲಿ ಈ ದ್ರಾಕ್ಷರಸವೆಂಬಂತ ಶುದ್ಧವಾದಂತಹ ಹೃದಯ, ಮತ್ತೊಬ್ಬರಿಗೆ ರುಚಿ ಕೊಡುವಂತಹ ಹೃದಯ, ಮತ್ತೊಬ್ಬರಿಗೆ ಸಾಂತ್ವನ ಕೊಡುವಂತಹ ಹೃದಯ, ಮತ್ತೊಬ್ಬರಿಗೆ ಪ್ರೀತಿಯನ್ನು ಕೊಡುವಂತಹ ಹೃದಯ, ಮತ್ತೊಬ್ಬರ ಬಾಳಿಗೆ ಒಂದು ಆನಂದವನ್ನು ಕೊಡುವಂತಹ ಹೃದಯ, ಕಂಗಾಲಾಗಿ ಹೋಗಿ ನಿದ್ರೆಗೆಟ್ಟು ಹೋಗಿರುವವರಿಗೆ ನಿದ್ರೆಯನ್ನು ಕೊಡುವಂತಹ ಹೃದಯ, ನಿನ್ನ ನನ್ನ ದ್ರಾಕ್ಷರಸವಾದಂತಹ ಹೃದಯ ಇವತ್ತು ಬರೀ ನೀರಾಗಿ ಹೋಗಿದೆ, ರುಚಿಯೇ ಇಲ್ಲ.
ದೇವರು 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 ಪ್ರಾರ್ಥನೆ ಪ್ರಾರ್ಥನೆ ಎಂದು ನಾವು ದೇವರನ್ನು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ಧ್ಯಾನ ಮಂದಿರಗಳಲ್ಲಿ ಕುಳಿತುಕೊಳ್ಳುತ್ತಾ ಅಡರೇಷನ್ ಅಲ್ಲಿ ಕುಳಿತುಕೊಳ್ಳುತ್ತಾ ಸಾಕ್ರಮೆಂಟ್ಗಳಲ್ಲಿ ಕುಳಿತುಕೊಳ್ಳುತ್ತಾ ಜಪಸರನ ಕೈಗಳು ಹಿಡಿದುಕೊಳ್ಳುತ್ತಾ ಉಪವಾಸ ಮಾಡುತ್ತಾ ಹಗಲು ರಾತ್ರಿ ಕುಳಿತು ಕುಳಿತು ಕುಳಿತಿದ್ದರು ನಿನ್ನ ನನ್ನ ಹೃದಯ ದ್ರಾಕ್ಷಾರಸ ದ್ರಾಕ್ಷಾರಸದಂತೆ ರುಚಿ ಕೊಡದೆ ನೀರಾಗಿ ಹೋದರೆ ಏನು ಪ್ರಯೋಜನ ನೀರಾಗಿದ್ದರೆ ಏನು ಪ್ರಯೋಜನ ಯೋಚಿಸಬೇಕು ಹೆಚ್ಚಿಸಬೇಕು ಈ ಬೆಳಗಿನ ಜಾವದಲ್ಲಿ ನಾವು ಧ್ಯಾನಿಸುತ್ತಾ ಇದ್ದೇವೆ ದೇವರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ ನಿನ್ನೊಡನೆ ಮಾತನಾಡುತ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ನೀ ಪರಿವರ್ತನೆ ಹೊಂದುವುದಕ್ಕಾಗಿ ದೇವರಿಗೆ ಪ್ರಿಯಪುತ್ರನಾಗಿ ಪ್ರಿಯಪುತ್ರನಾಗಿ ಜೀವಿಸುವುದಕ್ಕಾಗಿ ದೇವರು ತನ್ನ ಹೃದಯದ ವೇದನೆಯನ್ನು ಹೊರಪಡಿಸುತ್ತಾ ಇದ್ದಾರೆ ಶಿಕ್ಷಿಸುವುದಕ್ಕಾಗಿ ದಂಡಿಸುವುದಕ್ಕಾಗಿ ಅಲ್ಲ ನಾಶ ಮಾಡುವುದಕ್ಕಾಗಿ ಅಲ್ಲ ಅಯ್ಯೋ ನನ್ನ ಮಗಳು ನನ್ನಲ್ಲಿ ಬರಲಿಲ್ಲವಲ್ಲ ಎತ್ತು ತನ್ನ ಯಜಮಾನ ಅರಿತಿದೆ ಕತ್ತೆ ಅರಿತಿದೆ ಆದರೆ ನನ್ನ ಮಕ್ಕಳು ಅರಿಲಿಲ್ಲವಲ್ಲ ನನ್ನನ್ನು ಇನ್ನೂ ನೋಡಲು ಮನಸ್ಸು ಬರಲಿಲ್ಲವಲ್ಲ ಎಂದು ನಿನ್ನ ದೇವರು ಕೂಗುವ ಸ್ವರ ನಿನಗೆ ಕೇಳುತ್ತಾ ಇಲ್ಲವೇ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಅಧಿಪತಿಗಳೇ ದ್ರೋಹಿಗಳಾಗಿದ್ದಾರೆ ಕಳ್ಳರ ಗುಹೆಯಾಗಿ ಗೆಳೆಯರಾಗಿದ್ದಾರೆ ಎಲ್ಲರೂ ಲಂಚಕೋರರಾಗಿದ್ದಾರೆ ಕೊಡುವಂತಹ ಗಿಫ್ಟ್ಗಳಿಗೆ ಕಪ್ಪ ಕಾಣಿಕೆಗಳಿಗೆ ಕೈಯೊಡ್ಡುತ್ತಾರೆ ನನಗೇನು ಕೊಡ್ತಾರೆ ನೋಡುವ ಇವರು ನನಗೇನು ಕೊಡ್ತಾರೆ ನೋಡುವ ಈಗ ಬಂದು ಏನೋ ಒಂದು ಕೆಲಸ ಮಾಡಿಕೊಟ್ಟೆ ನನಗೇನು ಕೊಡ್ತಾರೆ ನೋಡುವ ಈಗ ಕ್ರಿಸ್ಮಸ್ ಬಂತು ಏನ್ ಕೊಡ್ತಾರೆ ನೋಡುವ ಈಸ್ಟರ್ ಬಂತು ಏನ್ ಕೊಡ್ತಾರೆ ನೋಡುವ ನಾನು ಈ ಕೆಲಸ ಮಾಡಿಕೊಟ್ಟೆ ಈ ಸಹಾಯ ಮಾಡಿದೆ ಏನ್ ಕೊಡ್ತಾರೆ ನೋಡುವ ನಾನು ಇವ್ರನ್ನ ರಕ್ಷಿಸಿದೆ ಏನ್ ಕೊಡ್ತಾರೆ ನೋಡುವ ಇವ್ರ ಜೊತೆಯಲ್ಲಿದ್ದೆ ಏನ್ ಕೊಡ್ತಾರೆ ಮಾಡಿದ ನೋಡುವ ಇಷ್ಟು ಕಾಲ ಇವ್ರನ್ನ ಸೇವೆ ಮಾಡಿದೆ ನನಗೇನ್ ಕೊಡ್ತಾರೆ ನೋಡುವ ಕೆಲಸ ಸಿಕ್ಕಿದೆ ಏನ್ ಕೊಡ್ತಾರೆ ನೋಡುವ ಹೊರದೇಶದಲ್ಲಿದ್ದಾರೆ ಏನ್ ಕೊಡ್ತಾರೆ ನೋಡುವ ಕಪ್ಪ ಕಾಣಿಕೆಗಳಿಗೆ ಕೈಯೊಡ್ಡುವಂತಹ ಜನರಾಗಿದ್ದೇವೆ ಲಂಚಕೋರರಾಗಿದ್ದೇವೆ ಏನು ಮಾಡಿದ್ರು ಒಂದು ಲಂಚನ ಅಕ್ಸೆಪ್ಟ್ ಮಾಡ್ತೇವೆ ಯಾವ ಅಂಗಡಿಗೆ ಹೋಗಿ ಏನು ಕೊಡಿಸಿದ್ರು ಯಾವ ಸಹಾಯ ಮಾಡಿದ್ರು ಏನೇ ವಿಧೇಯತೆ ತೋರಿಸ್ತೇವೆ ಅಂದ್ರು ನನಗೇನು ಕೊಡ್ತಾರೆ ನನಗೆ ಕೊಡೋದಿಲ್ವಾ ನನಗೇನಿಲ್ವಾ ಕಳ್ಳರ ಗೆಳೆಯರಾಗಿದ್ದಾರೆ ಕಳ್ಳರ ಗೆಳೆಯವರಾಗಿದ್ದೇವೆ ಕೆಟ್ಟವರ ಗೆಳೆಯರಾಗಿದ್ದೇವೆ ಕುಡುಕರ ಗೆಳೆಯರಾಗಿದ್ದೇವೆ ಇದೆಲ್ಲ ಕಳ್ಳತನ ಕಳ್ಳರ ಗೆಳೆಯರಾಗಿದ್ದೇವೆ ಅಂದ್ರೆ ಕೆಟ್ಟವರ ಗೆಳೆಯರಾಗಿದ್ದಾರೆ ಕೆಟ್ಟವರ ಗೆಳೆಯರಾಗಿದೆ ಕುಡುಕರ ಜೊತೆ ಸೇರುವುದು ಕಳ್ಳರ ಗೆಳೆಯತನ ನೀಚಕೋರರ ಜೊತೆ ಸೇರುವುದು ಕಳ್ಳರ ಗೆಳೆಯತನ ಅಪವಿತ್ರರೊಡನೆ ಸೇರುವುದು ಕಳ್ಳರ ಗೆಳೆಯತನ ದುಷ್ಟರ ಆಲೋಚನೆಯಂತೆ ನಡೆಯುವುದು ಕಳ್ಳರ ಗೆಳೆಯತನ ಅನೀತಿವಂತರೊಂದಿಗೆ ಸಂವಾದ ಮಾಡುವುದು ಕಳ್ಳರ ಗೆಳೆಯತನ ದೇವರಿಗೆ ವಿರುದ್ಧವಾಗಿ ಮಾತನಾಡುವವರನ್ನ ಅಥವಾ ಧರ್ಮಸಭೆಗೆ ವಿರುದ್ಧವಾಗಿ ಮಾತನಾಡುವವರನ್ನ ಒಂದು ಅಭಿಷಕ್ತರ ವಿರುದ್ಧವಾಗಿ ಮಾತನಾಡುವವರನ್ನ ಒಂದು ಶುಶ್ರೂಷೆ ಮಾಡುವವರ ವಿರುದ್ಧವಾಗಿ ಮಾತನಾಡುವುದನ್ನ ಒಂದು ಮಿಷನರಿಗೆ ವಿರುದ್ಧವಾಗಿ ಮಾತನಾಡುವವರು ಶುಭ ಸಂದೇಶ ಸಾರುವರಿಗೆ ವಿರುದ್ಧವಾಗಿ ಮಾತನಾಡುವವರು ತನ್ನ ತಂದೆಯ ತಾಯಿಯ ವಿರುದ್ಧವಾಗಿ ಮಾತನಾಡುವವರು ತನ್ನನ್ನು ಪ್ರೀತಿಸಿ ಸೇವೆ ಮಾಡುವವರ ವಿರುದ್ಧವಾಗಿ ಮಾತನಾಡುವವರೆಲ್ಲರೂ ಕಳ್ಳರೇ ಆಗಿರುತ್ತಾರೆ ಕಳ್ಳರೇ ಆಗಿರುತ್ತೇವೆ ಹಾಗೆಯೇ ಕಳ್ಳರ ಗೆಳೆಯರ ಜೊತೆ ಸೇರಿ ಇದನ್ನೆಲ್ಲ ಮಾತನಾಡ್ತೇವೆ ನಾವು ಅವರ ಬಗ್ಗೆ ಇವರ ಬಗ್ಗೆ ಗುರುಗಳ ಬಗ್ಗೆ ಕನ್ಯಾಸ್ತ್ರೀಯರ ಬಗ್ಗೆ ಸಭೆಗಳ ಬಗ್ಗೆ ವ್ಯಕ್ತಿಯ ಬಗ್ಗೆ ದೂಷಿಸಿ ನಿಂದಿಸುತ್ತಾ ಹಾಗೆ ಹೀಗೆ ಕಳ್ಳರ ಗೆಳೆಯರು ಪಾಪದ ಪಾಲಿಗೆ ಕಳ್ಳರಾಗಿದ್ದಾರೆ ಬೆಳ್ಳಿ ಕಪ್ಪಾದಂತೆ ಅವರ ಜೀವನ ಕಪ್ಪಾಗಿದೆ ದ್ರಾಕ್ಷಾರಸ ನೀರಾದಂತೆ ನೀರಾಗಿರುವಂತವರೇ ಕಳ್ಳರಾಗಿದ್ದಾರೆ ಕಳ್ಳರ ಗೆಳೆಯರಾಗಿ ನಾವು ಜೀವಿಸ್ತಾ ಇದ್ದೇವೆ ಕೆಟ್ಟವರ ಜೊತೆಯೇ ಜೀವಿಸ್ತಾ ಇದ್ದೇವೆ ಕೆಟ್ಟವರೊಡನೆ ಮಾತನಾಡ್ತಾ ಇದ್ದೇವೆ ಕೆಟ್ಟವರೊಡನೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೇವೆ ಕೆಟ್ಟವರು ಮಾಡುವುದನ್ನೆಲ್ಲ ಮಾಡ್ತಾ ಇದ್ದೇವೆ ಕುಡಿಯುವುದರಲ್ಲಿಯೂ ತಿನ್ನುವುದರಲ್ಲಿಯೂ ಮಲಗುವುದರಲ್ಲಿಯೂ ಹೋಗುವುದರಲ್ಲಿಯೂ ಬರುವುದರಲ್ಲಿಯೂ ಕ್ರಿಯೆಗಳಲ್ಲಿಯೂ ಚಿಂತೆಗಳಲ್ಲಿಯೂ ಕೆಟ್ಟವರೊಡನೆಯೇ ನಾವು ಜೀವಿಸ್ತಾ ಇದ್ದೇವೆ ಕಳ್ಳರ ಗೆಳೆಯರಾಗಿದ್ದಾರೆ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ ಅನಾಥರ ಪರವಾಗಿ ವಾದಿಸ್ತಾ ಇಲ್ಲ ವಿಧವೆಯರ ವ್ಯಾಜ್ಯವನ್ನು ತೀರಿಸ್ತಾ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಎಷ್ಟು ಜನ ಅನಾಥರ ಪರವಾಗಿ ವಾದಿಸ್ತಾ ಇದ್ದೇವೆ ಅವನಿಗೇನು ಇಲ್ಲ ಪ್ಲಾನ್ ಮಾಡ್ತೀವಿ ಅನಾಥನ ಹತ್ರ ಏನಾದ್ರೂ ಆಸ್ತಿ ಇದ್ರೆ ಅಂತಸ್ತಿದ್ರೆ ಏನಾದ್ರೂ ಬೆಲೆ ಬಾಳುವಂತ ವಸ್ತು ಇದ್ರೆ ಪ್ಲಾನ್ ಮಾಡ್ತೇವೆ ಅವನ ಹತ್ರ ಏನಿಲ್ಲ ಇದನ್ನ ಏನಾದ್ರೂ ಮಾಡಿಲ್ಲ ಅಪಟಾಯಿಸ್ಕೊಳ್ಬೇಕು ಅವನಿಗೆ ಕಷ್ಟ ಬರೋದನ್ನ ಕಾಯ್ಬೇಕು ಇದನ್ನ ಯಾಕೆ ಇಟ್ಕೊಳ್ಳಿ ಓಯ್ ತೊಂದ್ರೆ ಇಲ್ಲಪ್ಪ ಇದನ್ನ ಕೊಟ್ಬಿಡು ಮಾರಿಬಿಡಿ ನಿನಗೆ ಒಳ್ಳೇದಾಗ್ತದೆ ಏನ್ ತೊಂದ್ರೆ ಇಲ್ಲ ಅದನ್ನ ಇಟ್ಕೊಂಡು ಏನಾದ್ರೂ ಮಾಡಬಹುದಲ್ಲ ಈ ಪ್ಲಾನ್ ಕೊಡೋದು ಅವನ ಹತ್ರ ಇರೋದನ್ನ ಕಬಳಿಸಿಕೊಳ್ಳಿಕ್ಕೆ ಪ್ಲಾನ್ ಕೊಡ್ತೀವಿ ಅಷ್ಟೇ ಆದ್ರೆ ಅದನ್ನ ಅವನಿಗೆ ಉಳಿಸಿಕೊಟ್ಟು ಅವನಿಗೆ ವ್ಯಾಜ್ಯವನ್ನು ತೀರಿಸಲಿಕ್ಕೆ ನಾವು ಪ್ರಯತ್ನಿಸೋದಿಲ್ಲ
ಅವನಿಗಿರುವಂತಹ ಮನೆಯನ್ನ ಸ್ವತ್ತನ್ನ ಬೆಲೆ ಬಾಳುವಂತದನ್ನ ನಾವು ಅದನ್ನ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅವನಿಗೆ ಪ್ಲಾನ್ ಕೊಡ್ತೇವೆ, ಒಳ್ಳೆಯವರಾಗಿ ನಟಿಸ್ತೇವೆ, ಮುದ್ದು ಮಾತನಾಡ್ತೇವೆ, ಅಯ್ಯೋ ಹಾಗೆ ನನಗೆ ಇದು ಯಾಕೆ ಇಟ್ಕೊಂಡಿದೆ, ತೊಂದರೆ ಮಾಡಬೇಡ, ಚಿಂತೆ ಇಲ್ಲ, ಇದನ್ನ ನನಗೆ ಕೊಡು, ನಾನು ಬೇಕಾದ್ರೆ ನಾನು ಕೊಡ್ತೀನಿ, ಬೇಕಾದ್ರೆ ಏನ್ ಬೇಕಾದ್ರೂ ಮಾಡು, ನಿನ್ಗೆ ಏನ್ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಕುಯುಕ್ತಿಗಳು. ಅದಕ್ಕೆ ಯೆಶಾಯನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಸರ್ವೇಶ್ವರ ಸೇನಾಧೀಶ್ವರ ಸರ್ವೇಶ್ವರ ಪರಾಕ್ರಮಿಯಾದಂತಹ ಸರ್ವೇಶ್ವರ ಹೇಳ್ತಾರೆ, ಇಗೋ ನನ್ನ ಶತ್ರುಗಳಾದ ನಿಮ್ಮ ಮೇಲೆ ಸೇಡು ತೀರಿಸುವೆನು, ನನ್ನ ವಿರೋಧಿಗಳಾದ ನಿಮ್ಮನ್ನು ಸದೆಬಡಿದು ಶಾಂತನಾಗಿರುವೆನು, ನಿಮ್ಮ ಮೇಲೆ ಕೈ ಮಾಡುವೆನು, ನಿಮ್ಮ ಲೋಹವನ್ನು ಪುಟ ಹಾಕಿ ನಿಮ್ಮ ಕಲ್ಮಶಗಳನ್ನು ಪೂರ್ತಿಯಾಗಿ ಕರಗಿಸಿ ಬಿಡುವೆನು, ಕಂದು ಕೆಸರನ್ನೆಲ್ಲ ತೊಳೆದು ಹಾಕುವೆನು, ಪೂರ್ವದಲ್ಲಿದ್ದಂತೆ ನಿಮಗೆ ನ್ಯಾಯಾಧಿಪತಿಗಳನ್ನು ಮಂತ್ರಿಗಳನ್ನು ಮತ್ತೆ ನೇಮಿಸುವೆನು, ಆಗ ಜೆರುಸಲೇಮ್ ಧರ್ಮಪುರಿ ಸುವ್ರತ ನಗರಿ ಎನಿಸಿಕೊಳ್ಳುವುದು. ಪ್ರೈಸ್ ಲಾರ್ಡ್. ಅರ್ಥ ಆಯ್ತಾ ಈ ವಾಕ್ಯ? ಈ ವಾಕ್ಯ ತಲೆಗೆ ಹೋಯ್ತಾ? ವಾಕ್ಯದ ವ್ಯಾಖ್ಯಾನಗಳನ್ನು ನಾವು ಮನಗಾಣಬೇಕು. ದೇವರ ವಾಕ್ಯಗಳನ್ನ ವಿವರಿಸುವುದಕ್ಕೆ ನಾವು ಕಿವಿಗೊಡಬೇಕು. ದೇವರ ವಾಕ್ಯವನ್ನ ನಾವು ಓದ್ತಾ ಇದ್ದೇವೆ, ಇದರ ವಾಕ್ಯದ ಅರ್ಥಗಳೇನು, ಈ ವಾಕ್ಯದ ಸಾರಾಂಶ ಏನು, ಈ ವಾಕ್ಯದ ವ್ಯಾಖ್ಯಾನ ಏನು, ಈ ವಾಕ್ಯ ನನ್ನ ಜೀವನವನ್ನ ತೋರ್ಪಡಿಸುತ್ತಾ ಇದೆಯಾ, ಅಥವಾ ಈ ವಾಕ್ಯ ನನ್ನ ಜೀವನವನ್ನ ನಾಶವನ್ನ ತೋರ್ಪಡಿಸ್ತಾ ಇದೆಯಾ, ಅಥವಾ ದೇವರು ಕೆಟ್ಟವರ ಅಂತ ಕ್ರೂರವಂತರ? ಯಾಕೆಂದ್ರೆ ವಾಕ್ಯ ಹೇಳ್ತದೆ 24ನೇ ವಾಕ್ಯ, ಇಂತಿರಲು ಒಡೆಯರು ಸೇನಾಧೀಶ್ವರರು ಇಸ್ರಾಯೇಲರ ಪರಾಕ್ರಮಿಯಾದ ಸರ್ವೇಶ್ವರ ಹೀಗೆನ್ನುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ನಿನ್ನ ಶತ್ರುಗಳಾದ ನನ್ನ ಶತ್ರುಗಳಾದ ನಿಮ್ಮ ಮೇಲೆ ಸೇಡು ತೀರಿಸುವೆನು, ನನ್ನ ವಿರೋಧಿಗಳಾದ ನಿಮ್ಮನ್ನು ಸದೆಬಡಿದು ಶಾಂತನಾಗಿರುವೆನು, ನಿಮ್ಮ ಮೇಲೆ ಕೈ ಮಾಡುವೆನು. ಮೂರು ವಿಷಯಗಳನ್ನು ಹೇಳ್ತಾರೆ. ಕಿವಿರೋರು ಮಾತ್ರ ಇದನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ, ಈಗ ಕೇಳ್ತಾ ಇರೋರು ಮಾತ್ರ ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ಹಲವು ಕಾಲಗಳಿಂದ ವರ್ಷಗಳಿಂದ ವಿನಂತಿಸ್ತಾ ಇದ್ದೇನೆ, ನೀವು ಕೇಳುವಂತಹ ವಾಕ್ಯಗಳನ್ನು ಪರರಿಗೆ ಕೊಡಿ, ಪರರಿಗೆ ಕೇಳುವಂತೆ ಮಾಡಿ, ನಿಮ್ಮದೇ ಆದಂತಹ ಗ್ರೂಪ್ಗಳನ್ನ ಮಾಡಿಕೊಳ್ಳಿ. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಮಿತ್ರ ಫ್ರೆಂಡ್ಸ್ ಯಾರೇ ಇದ್ರೂ ಸರಿನೇ, ಅವರಿಗೆ ಕಳಿಸಿಕೊಡಿ, ಕೇಳಿ ಕೇಳಿ ಎಂಬುದಾಗಿ ಹೇಳಿ. ನೀವು ಕೊಡುವಂತಹ ಚಿನ್ನವಾಗಲಿ, ಉಡುಗೊರೆ ಆಗಲಿ, ಕಪ್ಪ ಕಾಣಿಕೆಗಳಾಗಲಿ, ಊಟವಾಗಲಿ, ದ್ರಾಕ್ಷಾರಸವಾಗಲಿ, ಕುಡಿತವಾಗಲಿ, ಸುಖಭೋಗಗಳಾಗಲಿ, ಅವರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಂತೆ ಮಾಡುವುದಿಲ್ಲ. ಆದರೆ ನೀವು ಕೊಡುವಂತಹ ಈ ದೈವಿ ರಾಜ್ಯದ ವಾಕ್ಯ, ದೇವರ ವಾಕ್ಯ, ಬಿಡುಗಡೆಯ ವಾಕ್ಯ ಅವರ ಜೀವನದಲ್ಲಿ ಒಂದು ಬೆಳಕನ್ನು ಉದಯಿಸುವಂತೆ ಮಾಡುತ್ತದೆ. ಕಳುಹಿಸಿ 10 ದಿನ ಕೇಳಲಿಲ್ಲವೆಂದರೂ ಸಹ ಒಂದು ದಿನ ಅದನ್ನು ಕೇಳುವಂತೆ ದೇವರು ಅವರ ಹೃದಯವನ್ನು ತೆರೆಯುವರು. ಆ ಕೇಳುವ ದಿನದಲ್ಲಿ ದೇವರು ಅವರೊಡನೆ ಮಾತನಾಡುವಾಗ ನಿಮ್ಮ ನಿಮಿತ್ತವಾಗಿ ಅವರು ಪರಿವರ್ತನೆಯನ್ನು ಹೊಂದುವರು. ಅದಕ್ಕೆ ಯಾಕೊಬ್ಬನಿಗೆ ಬರದ ಪತ್ರದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಪಾಪಿಯ ನಿಮಿತ್ತವಾಗಿ, ಒಬ್ಬ ಪಾಪಿಯ ವಿಷಯದಲ್ಲಿ ಪರಿವರ್ತನೆ ಹೊಂದಲು ನೀನು ಪ್ರಯತ್ನ ಪಟ್ಟಿದ್ದೆ, ಆದರೆ ನಿನ್ನ ಲೆಕ್ಕವಿಲ್ಲದಷ್ಟು ಪಾಪಗಳು ಕ್ಷಮಿಸಲ್ಪಡುವುದು ಎಂಬುದಾಗಿ. ಪ್ರಿಯರಿಗೆ, ನೀವು ಕಳಿಸುವಂತಹ ವಾಕ್ಯದ ನಿಮಿತ್ತವಾಗಿ ಒಬ್ಬ ವ್ಯಕ್ತಿಯು ಪರಿವರ್ತನೆ ಹೊಂದಿದ್ದೆ, ಆದರೆ ನಿನ್ನ ಜೀವನದಲ್ಲಿ ನೀನು ಮಾಡಿದ ಎಷ್ಟೋ ಲೆಕ್ಕವಿಲ್ಲದ ಪಾಪಗಳನ್ನ ದೇವರು ಕ್ಷಮಿಸುವರು. ಯಾಕೆಂದರೆ ನಿನ್ನ ಮುಖಾಂತರವಾಗಿ ಒಂದು ಪಾಪಿಯು ಪರಿವರ್ತನೆ ಹೊಂದುವಾಗ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸುವುದಿಲ್ಲವೇ? ಶೇರ್ ಮಾಡಿ, 1ಕ್ಕೆ 2 ಸಾರಿ ಕೇಳಿ, 2ಕ್ಕೆ 3 ಸಾರಿ ಕೇಳಿ, ದೇವರು ನನ್ನೊಡನೆ ಏನು ಮಾತನಾಡುತ್ತಾ ಇದ್ದಾರೆ ಎಂಬುದನ್ನು ಕೇಳಿ. ಕೇಳುವವರ ಕಿವಿಗಳು ಮುಚ್ಚಿ ಹೋಗಿರಬಹುದು, ಕೇಳುವವರೇ ಕೇಳುತ್ತಿರುವವರೇ ಕೇಳುವಂತೆ ಮಾಡಿದವರೇ ಕೇಳಬೇಡ ಎಂದು ಹೇಳಬಹುದು, ಆದರೆ ವಾಕ್ಯ ನಿನ್ನಲ್ಲಿ ಮಾತನಾಡಲು ದೇವರು ಅನುಮತಿಸಿರುವಾಗ ನೀ ಕೇಳಲೇಬೇಕು, ಕೇಳಿದ್ದನ್ನ ಸಾರಲೇಬೇಕು, ನೀನು ಒಬ್ಬ ಶುಭ ಸಂದೇಶಕಾರನಾಗಬೇಕು. ನೀನು ಕೇಳುವಂತದ್ದನ್ನು ನೀನು ಮತ್ತೊಬ್ಬರಿಗೆ ನೀನು ಕೊಡುವಾಗ ಸಾರುವಾಗ ನೀನು ಒಬ್ಬ ಶುಭ ಸಂದೇಶಕಾರ. ಅದರ ಆಶೀರ್ವಾದಗಳು ನಿನ್ನ ಮನೆ ಗುಡಾರದ ಮೇಲೆ ಇರುವುದು. ಹೀಗೆ ದೇವರು ಹೇಳಿದರು, ನಾನು ಶತ್ರುಗಳ ಮೇಲೆ ನಾನು ಸೇಡು ತೀರಿಸ್ತೇನೆ, ವಿರೋಧಿಗಳನ್ನು ಸದೆಬಡಿಸಿಬಿಡ್ತೇನೆ, ನಾನು ಸಮಾಧಾನವಾಗಿ ಶಾಂತವಾಗಿರ್ತೇನೆ, ಕೈ ಮಾಡ್ತೇನೆ ಎಂಬುದಾಗಿ. ಪ್ರಿಯರೇ, ಇದು ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ಹೇಳ್ತಾ ಇದ್ದಾರೆ. ಶಿಕ್ಷಿಸುವುದಕ್ಕಾಗಿ ಅಲ್ಲ, ಪರಿವರ್ತಿಸುವುದಕ್ಕಾಗಿ ನಾನು ಈ ಕೆಲಸವನ್ನು ಮಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಲೋಹವನ್ನು ಅಂದರೆ ನಿಮ್ಮ ಕಠಿಣವಾದ ಹೃದಯವನ್ನ, ನಿಮ್ಮ ಜೀವನವನ್ನ ಪುಟಕ್ಕಾಕಿ ಕಲ್ಮಶಗಳನ್ನು ಪೂರ್ತಿ ತೆಗೆದು ಬಿಡ್ತಾನೆ. ಚಿನ್ನದನ್ನ ಹೇಗೆ ಅಕಸ್ಸಾಲಿಗ ಬೆಂಕಿಗೆ ಹಾಕುತ್ತಾನೋ,
ಹಾಗೆ ನಿನ್ನನ್ನು ನನ್ನನ್ನು ಪುಟ ಹಾಕಿ ನಮ್ಮಲ್ಲಿರುವಂತಹ ಕಲ್ಮಶಗಳನ್ನು ಪೂರ್ತಿಯಾಗಿ ತೆಗೆದುಹಾಕಲು ನಮ್ಮನ್ನು ಕರಗಿಸ್ತಾನೆ. ದೇವರು ಕರಗಿಸ್ತಾರೆ, ಕಂದು ಕೇಸರವನ್ನೆಲ್ಲ ತೊಡೆದು ಹಾಕ್ತಾರೆ, ಒಳಗಡೆ ಇರುವಂತಹ ಎಲ್ಲ ಕೆಟ್ಟದ್ದನ್ನ ತೆಗೆದುಹಾಕ್ತಾರೆ. ಪ್ರೀಸಲೋ ಪ್ರೀಸಲೋ ಹಲಲೀಯ ಹಲಲೀಯ. ಪೂರ್ವಜರಲ್ಲಿದ್ದಂತೆ ನಿಮಗೆ ನ್ಯಾಯಾಧಿಪತಿಗಳನ್ನ ಮಂತ್ರಿಗಳನ್ನ ಮತ್ತೆ ನೇಮಿಸಿ ನಿಮ್ಮನ್ನ ಮಂತ್ರಿಗಳನ್ನಾಗಿ ನ್ಯಾಯಾಧಿಪತಿಗಳನ್ನಾಗಿ ನೆರೆಮೇಲಿಸುತ್ತಾರೆ, ನಿಮ್ಮನ್ನು ಮಾರ್ಪಡಿಸುತ್ತಾರೆ. ಜೆರುಸಲೇಮ್ ಧರ್ಮಪುರಿ ಸುವೃತ ನಗರಿ ಎನಿಸಿಕೊಳ್ಳುವಂತೆ ನನ್ನನ್ನು ನಿನ್ನನ್ನು ದೇವರ ಮಗನು ಮಗಳು ಎಂಬುದಾಗಿ ಈ ಲೋಕಕ್ಕೆ ತೋರ್ಪಡಿಸುವಂತೆ ಮಾಡುವುದೇ ದೇವರ ಪ್ರೀತಿಯ ಸಂಕೇತವಾಗಿದೆ. ಹೀಗೆ ದೇವರು ನನ್ನನ್ನು ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಶುದ್ಧ ಮಾಡುವುದಕ್ಕಾಗಿ, ಒಳ್ಳೆಯ ಹೃದಯನ್ನು ಕೊಡುವುದಕ್ಕಾಗಿ, ಶುದ್ಧ ಬೆಳ್ಳಿಯನ್ನಾಗಿ ಮಾರ್ಪಡಿಸುವುದಕ್ಕಾಗಿ, ಒಳ್ಳೆಯ ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸುವುದಕ್ಕಾಗಿ ನಿನ್ನ ದೇವರು ನನ್ನ ದೇವರು ನಮ್ಮ ಮೇಲೆ ಕೈ ಮಾಡುತ್ತಾರೆ ಹಾಗೂ ಸೇಡು ತೀರಿಸಲು ಪ್ರಯತ್ನಿಸುತ್ತಾರೆ. ಹೇಗೆ ಸೇಡು ತೀರಿಸುವುದೆಂದರೆ ನಿನ್ನನ್ನು ನನ್ನನ್ನು ಶೋಧನೆ ಎಂಬ ಶೋಧಕವೆಂಬ ಬೆಂಕಿಯಲ್ಲಿ ಹಾಕಿ ಪರಿಶೋಧಿಸುವುದಕ್ಕಾಗಿ, ಪರಿಶುದ್ಧಗೊಳಿಸುವುದಕ್ಕಾಗಿ, ನಿಮ್ಮಲ್ಲಿ ನಮ್ಮಲ್ಲಿರುವಂತಹ ಪಾಪದ ಜೀವನವನ್ನು ಸದೆ ಬಡಿಯುವುದಕ್ಕಾಗಿ, ನನ್ನನ್ನು ನಿಮ್ಮನ್ನು ಸದೆ ಬಡಿಯುವುದಕ್ಕಾಗಿ ಅಲ್ಲ, ಅವರ ವಿರೋಧಿಯಾಗಿರುವಂತಹ ಪಾಪದ ಸೈತಾನನ್ನು ನಾಶಪಡಿಸುವುದಕ್ಕಾಗಿ. ಅವನನ್ನು ನಾಶಪಡಿಸಿ ನಾನು ಶಾಂತನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ನನ್ನನ್ನು ನಿನ್ನನ್ನು ನಾಶಪಡಿಸಿ ಅಲ್ಲ. ಪ್ರೀಸರು ಪ್ರೀಸರು ಪ್ರೀರೆ ಸತ್ಯವನ್ನು ಅರಿಯಬೇಕು, ಸತ್ಯವನ್ನು ಅರಿಯಬೇಕು ಪ್ರೀಸಲು. ಅದಕ್ಕೆ ನಾವು ನೋಡ್ತೇವೆ ಕೀರ್ತನೆಗಾರನ ನುಡಿಯನ್ನು ನಾವು ನೋಡ್ತೇವೆ. 23ನೆಯ ಕೀರ್ತನೆಯಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಪ್ರಭು ಕುರಿಗಾಯಾಗಿರಲು ನನಗೆ ಕುಂದುಕೊರತೆಗಳಲ್ಲಿ. ದೇವರು ನಮ್ಮ ಕುರಿಗಾಯಾಗಿರಬೇಕು. ಆ ದೇವರೇ ನಮ್ಮೊಳಗೆ ಕುರಿಗಾಯಾಗಿರುವಾಗ ಯಾವ ಕುಂದುಕೊರತೆ ಬರುತ್ತದೆ? ಹಸಿರು ಗಾವಲಿನಲ್ಲಿ ಅವನು ತಂಗಿಸ್ತಾನೆ, ನಮ್ಮನ್ನು ಪುನಶ್ಚೇತನಗೊಳಿಸ್ತಾನೆ, ನಮ್ಮ ಪ್ರಾಣವನ್ನ ಅವನು ಪುನಶ್ಚೇತನಗೊಳಿಸ್ತಾನೆ, ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತೆ ಮಾಡುತ್ತಾನೆ. ಯಾವಾಗ ಅವನು ಕುರಿಗಾಯಾಗಿರುವಾಗ, ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಜಬೇಕಾಗಿಲ್ಲ, ಧೈರ್ಯವನ್ನು ತರುತ್ತದೆ, ಭಯ ನಮ್ಮಲ್ಲಿ ಇರುವುದಿಲ್ಲ. ಶತ್ರುಗಳು ನಮ್ಮ ಕಣ್ಮುಂದೆಯೇ ನಮ್ಮಿಂದ ನಾಶವಾಗ್ತಾರೆ, ಶತ್ರುವನ್ನು ನಮ್ಮ ಕಣ್ಣು ಮುಂದೆ ತರ್ತಾರೆ, ನಮ್ಮ ತಲೆಗೆ ತೈಲವನ್ನು ಹಚ್ಚುತ್ತಾರೆ. ಶಾಂತಿ ಸಮಾಧಾನದಿಂದ ಬಾಳುವಂತೆ ನಮ್ಮ ಜೀವಮಾನದಲ್ಲ ಹರ್ಷಿಸುವಂತೆ ಮಾಡುತ್ತಾರೆ, ದೇವ ಮಂದಿರದಲ್ಲಿ ವಾಸಿಸುವಂತೆ, ಚಿರಕಾಲ ವಾಸಿಸುವಂತೆ ಮಾಡುತ್ತಾರೆ. ಪ್ರೀಸಲು ಪ್ರೀಸಲು ಹಲಲೀಯ. ಕೀರ್ತನೆಗಾರನು ನುಡಿಯುತ್ತಾನೆ, ಪ್ರಿಯರೇ ಸತ್ಯದ ವಾಕ್ಯಗಳಿಗೆ ನಾವು ಕಿವಿಗೊಡಬೇಕು. ಅದೇ ಯೇಸುಸ್ವಾಮಿ ಹೇಳ್ತಾರೆ, ಹೌದು ನೀವು ಹೇಗೆ ಜೀವಿಸಬೇಕು, ಆದರೆ ನೀವು ಹೇಗೆ ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಮತ್ತಾಯನ ಶುಭ ಸಂದೇಶದಲ್ಲಿ 23ನೇ ಅಧ್ಯಾಯದಲ್ಲಿ 1-12 ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಾವು ನೋಡುತ್ತೆ ಯೇಸುಸ್ವಾಮಿ ಹೇಳ್ತಾರೆ, ಸುಣ್ಣವಳದ ಗೋರಿಗಳಾಗಿ ಯಾಕೆ ಜೀವಿಸ್ತಾ ಇದ್ದೇವೆ? ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಶುಭ ಸಂದೇಶನ ಕೇಳ್ತಾ ಇದ್ದೀರಿ, ಪ್ರತಿಯೊಂದನ್ನು ಕೇಳ್ತಾ ಇದ್ದೀರಿ, ನನ್ನ ವಾಕ್ಯಕ್ಕೆ ಕಿವಿಗೊಡ್ತಾ ಇದ್ದೀರಿ. ಎಸ್ ಕರೆಕ್ಟ್ ಓಕೆ. ಯೇಸುಸ್ವಾಮಿ ಜನಸಮೂಹವನ್ನು ನೋಡಿ ಹೇಳ್ತಾರೆ, ಶಿಷ್ಯರನ್ನು ಉದ್ದೇಶಿಸಿ ನೋಡಿ ಹೇಳಿ ಹೇಳ್ತಾರೆ, ಧರ್ಮಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಸ್ಥಾನದಲ್ಲಿದ್ದಾರೆ, ಗುರುಗಳು ಸಾರುವವರು, ಶುಭ ಸಂದೇಶ ಸಾರುವವರು, ಪ್ರವಾದನೆ ಮಾಡುವವರು, ವರದಾನಗಳನ್ನು ಹೇಳುವವರು, ಸೌಖ್ಯ ಪಡಿಸುವವರು, ಭೂತ ಬಿಡಿಸುವವರು, ಕೌನ್ಸಿಲಿಂಗ್ ಕೊಡುವವರು, ಹೀಗೆ ಹಲವಾರು ವಿಧದಲ್ಲಿ ಸ್ತುತಿಸುವವರು, ಪ್ರಾರ್ಥಿಸುವವರು, ಮಿಷನರಿ ಆಗಿರುವವರು, ಧರ್ಮ ಪಂಡಿತರು, ಪಾಸ್ಟರ್ಸ್, ಸಭಾಪಾಲಕರು, ಕನ್ಯಾಸ್ತ್ರಿ, ಯಾರೇ ಆಗಿರಬಹುದು, ಇವರೆಲ್ಲರೂ ಮೋಶೆಯ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೆಲ್ಲ ಹೇಳ್ತಾರೋ ಅದನ್ನ ನೀವು ಆಲಿಸಬೇಕು, ಪಾಲಿಸಬೇಕು. ಅರ್ಥ ಆಯ್ತಲ್ಲ? ಅವರು ಏನೆಲ್ಲ ನಿಮಗೆ ಹೇಳ್ತಾರೋ ಅದನ್ನ ನೀವು ಕಿವಿಯಿಂದ ಕೇಳಬೇಕು, ಅದನ್ನ ಆಲಿಸಬೇಕು, ಅದನ್ನ ಪಾಲಿಸಬೇಕು. ಆದರೆ ಅಲ್ಲಿ ಆದರೆ ಕೊಟ್ಬಿಟ್ರು, ನೀವೊಬ್ಬೇ ಮಾಡಬೇಕು. ಎಸ್ 100% ದೇವರ ಮನುಷ್ಯನ ಮೂಲಕವಾಗಿ ಮಾತನಾಡುವುದು, ನೇರವಾಗಿ ಅಲ್ಲ. ಹೀಗೆ ಆರಿಸಿಕೊಂಡವರ ಮೂಲಕವಾಗಿ ಮಾತನಾಡುತ್ತಾರೆ. ಆರಿಸಿಕೊಂಡವರೆಲ್ಲರೂ ಸಜ್ಜನರಾಗಲಿಕ್ಕೆ ಸಾಧ್ಯವಾ? ಚಿಂತಿಸಬೇಕು. ದೇವರು ಹೇಳ್ತಾರೆ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿ, ಅವರ ನಡತೆಯನ್ನು ಅನುಸರಿಸಬೇಡಿ. ಕೆಲವರು ಹೇಳ್ತಾರೆ ಅಷ್ಟೇ, ನುಡಿದಂತೆ ನಡೆಯುವುದಿಲ್ಲ.
ನುಡಿಯಾಗಿ ನಡೆಯುವುದಿಲ್ಲ. ಅವ್ರು ಮಾಡದೆ ಅನಾಚಾರ, ಅಕ್ರಮ, ದುಂದೌತಣ, ಹಣ ಮಾಡಿ, ಪಾಪ ಮಾಡಿ ನಿಮ್ಮ ಮುಂದೆ ಅವ್ರನ್ನ ಅನುಸರಿಸಬೇಡಿ, ಅವ್ರನ್ನ ಅನುಸರಿಸಬೇಡಿ. ಅವರ ಮಾತನ್ನು ಅನುಸರಿಸಿ, ಅವರ ವಾಕ್ಯವನ್ನು ಅನುಸರಿಸಿ, ಅವರ ಜೀವನವನ್ನು ಅನುಸರಿಸಬೇಡಿ. ಅವರನ್ನ ಹಿಂಬಾಲಿಸಿ ಅನುಸರಿಸಬೇಡಿ. ಅದು ಎಂತ ಪ್ರಖ್ಯಾತನಾಗಿರಬಹುದು, ಪ್ರಖ್ಯಾತಳಾಗಿರಬಹುದು, ಆಕಾಶದಿಂದ ಭೂಮಿಗೆ ಬೆಂಕಿಯನ್ನು ತರುವರಾಗಬಹುದು, ಎಂತಹ ರೋಗ ಬಾಧೆಗಳನ್ನ ಸೌಖ್ಯಪಡಿಸುವರಾಗಬಹುದು. ಅವರ ಮಾತನ್ನ ಆಲಿಸಿರಿ, ಅವರ ನುಡಿಯುವುದನ್ನು ಆಲಿಸಿ ಪಾಲಿಸಿರಿ, ಆದರೆ ಅವರ ನಡತಿಯನ್ನು ಅನುಸರಿಸಬೇಡಿ. ಭಾರವಾದ ಹಾಗೂ ಹೊರಲಾಗದ ಹೊರೆಗಳನ್ನ ಕಟ್ಟಿ ನಿಮ್ಮ ಹೆಗಲ ಮೇಲೆ ಹಾಕ್ತಾರೆ, ಆದರೆ ಅವರ ಬೆರಳಲ್ಲೂ ಮುಟ್ಟದಿಲ್ಲ. ಅವರೇನೆಲ್ಲ ದೇವರ ವಾಕ್ಯ ಹೇಳ್ತದೆ, ತಾವು ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನರು ನೋಡಲೆಂದೇ ಮಾತನಾಡುತ್ತಾರೆ. ಇವತ್ತು ನಾವು ನೋಡ್ತಾ ಇದೀವಲ್ಲ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಹೀಗಿಟ್ಟೆ, ಹೀಗೆ ಆಯ್ತು, ನಾನು ಆಗಿಟ್ಟೆ, ಹಾಗೆ ಆಯ್ತು, ಅಲ್ಲಿ ಹೋದೆ, ಹೀಗೆ ಆಯ್ತು, ನನ್ನ ಕಣ್ಣಿಗೆ ಅದು ಕಾಣ್ತು, ಇದು ಕಾಣ್ತು, ಅದಿದೆ ಇದಿದೆ. ಆಹಾ, ಎಂತ ಡ್ರಾಮಾ, ಎಂತ ಗಿಮಿಕು, ಎಂತ ಮಾಡ್ತಾರೆ ಅಂದ್ರೆ, ನಾಟಕ ಕಂಪನಿನೂ ಬೇಡ, ಮೇಕಪ್ ಬೇಡ, ಡ್ರೆಸ್ ಬೇಡ, ಏನು ಬೇಡ. ಒಂದು ವೇದಿಕೆ ಸಿಕ್ಬಿಟ್ರೆ ಸಾಕು, ಅಥವಾ ಒಂದು ವ್ಯಕ್ತಿ ಸಿಕ್ಬಿಟ್ರೆ ಸಾಕು, ಕೈಲಿ ಬೈಬಲ್ ಇದ್ಬಿಟ್ರೆ ಸಾಕು, ಜನ ನೋಡಬೇಕು ಅಂತಾನೆ ಗಿಮಿಕ್ ಡ್ರಾಮಾ ಮಾಡುವಂತ ಕಾಲ ಇದಾಗಿ ಹೋಗಿದೆ. ಯಾಕೆಂದರೆ ಸೈತಾನನ ಅಷ್ಟರ ಮಟ್ಟಿಗೆ ವಿಶ್ವಾಸಿಗಳಾಗಿರುವವರನ್ನ, ನಿಮ್ಮನ್ನ, ನನ್ನನ್ನ ಉಪಯೋಗಿಸಿ ದೇವರ ಸಾಮ್ರಾಜ್ಯದಿಂದ ದೂರ ಆಗುವಂತೆ ಮಾಡಲು ಪ್ರಯತ್ನಿಸುತ್ತಾ ಇದ್ದಾನೆ. ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನರು ನೋಡಲೆಂದೇ ಮಾಡುತ್ತಾರೆ, ತಮ್ಮ ಧಾರ್ಮಿಕ ಹಣೆಪಟ್ಟಿಗಳನ್ನ ಅಗಲ ಮಾಡಿಕೊಳ್ತಾರೆ. ಅಂದ್ರೆ ಏನು, ತಮ್ಮ ಹೆಸರುಗಳನ್ನ ತೋರ್ಪಡಿಸಿಕೊಳ್ಳಿಕ್ಕಾಗಿ ಅಗಲ ಮಾಡಿಕೊಳ್ತಾರೆ, ತಮ್ಮ ಹೆಸರುಗಳನ್ನೇ ಸೂಚಿಸಿಕೊಳ್ಳುತ್ತಾರೆ, ಮೇಲಂಗಿಯ ಗೊಂಡಿಗಳನ್ನು ಉದ್ದುದ್ದ ಮಾಡಿಕೊಳ್ಳುತ್ತಾರೆ, ಔತಣ ಕೂಟಗಳಲ್ಲಿ ಶ್ರೇಷ್ಠ ಸ್ಥಾನಮಾನಗಳನ್ನ, ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನ, ಪೇಟ ಬೀದಿಗಳಲ್ಲಿ ವಂದನೋಪಚಾರಗಳನ್ನ ಆಸೆ ಪಡ್ತಾರೆ. ಬ್ರದರ್, ಸಿಸ್ಟರ್, ಗುರುವೇ, ಸ್ವಾಮಿ ಎಂದು ಕರೆಸಿಕೊಳ್ಳಿಕ್ಕೆ ಅವರು ಆಸೆ ಪಡ್ತಾರೆ. ಅಂತ ಕರೆಸಿಕೊಳ್ಳುವವರು ನಿಮಗೆ ಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗೆ ಕರೆಸಿಕೊಳ್ಳುವುದು ನಿಮಗೆ ಬೇಡ, ನೀವು ಸಹ ಹೀಗೆ ಕರೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ ಎಂಬುದಾಗಿ ಮತ್ತಾಯನ ಶುಭ ಸಂದೇಶದಲ್ಲಿ 23ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನಿಮಗಿರುವಂತಹ ಗುರು, ನಿಮಗಿರುವಂತಹ ಆದರ್ಶ ವ್ಯಕ್ತಿ, ನಿಮಗಿರುವಂತಹ ರಕ್ಷಕ, ನಿಮಗಿರುವಂತಹ ಸೌಖ್ಯದಾಯಕ, ನಿಮಗಿರುವಂತಹ ನ್ಯಾಯಾಧಿಪತಿ, ನಿಮಗಿರುವಂತಹ ಸಮಾಧಾನ ಪ್ರಭು ಒಬ್ಬರೇ. ಈ ಲೋಕದಲ್ಲಿ ನೀವು ಯಾರನ್ನ ಪಿತನೆ ಎಂದು ಸಂಬೋಧಿಸಬೇಡಿ. ಅಪ್ಪಾಯ ಪಿತನೆ, ಪಿತನೆ ಅಪ್ಪ ಅಂದ್ರೆ ಪಿತನೆ, ಪಿತನೆ ಎಂದು ಸಂಬೋಧಿಸಬೇಡಿ, ಅಂದರೆ ದೇವರೇ ಎಂದು ಸಂಬೋಧಿಸಬೇಡಿ, ಹೇಳಬೇಡಿ. ಅಂದ್ರೆ ಅರ್ಥ, ಕೆಲವನ್ನ ನೋಡ್ತೀವಿ ಮೈ ಲಾರ್ಡ್ ಅಂತೇಳಿ ಬಿಷಪ್ನ ಕರೀತಾರೆ. ಸೊ ಅರ್ಥ ಅದು ಬೇರೆ, ಆ ಸ್ಥಾನದ ಅರ್ಥ. ಒಬ್ಬ ಕುರಿಗಾಯಿ ಕುರಿಗಾಯಿ ಅಂತ ಮೇಲ್ಪಟ್ಟವರು. ಪೋಪ್ ಫ್ರಾನ್ಸಿಸ್ ಮೇಲ್ಪಟ್ಟರು, ಆದರೆ ಯಾವ ವ್ಯಕ್ತಿನ ದೇವರನ್ನಾಗಿ ಮಾರ್ಪಡಿಸಿಕೊಳ್ಳಬೇಡಿ ಎಂಬುದಾಗಿ ಇದರ ಅರ್ಥ. ಕೆಲವರು ಹೇಳ್ತಾರೆ, ಯಾಕೆ ಅವ್ರನ್ನ ಲಾರ್ಡ್ ಅಂತ ಕರಿಬೇಕು, ಏನೋ ಅವ್ರ ದೇವರ. ಆದರೆ ಅರ್ಥಗಳು ಹಲವಾರು ವಿಧದಲ್ಲಿ, ಆ ಲಾರ್ಡ್ ಅನ್ನೋ ಪದಕ್ಕೆ ತುಂಬಾ ಅರ್ಥಗಳಿದೆ. ಆದ್ರೆ ನೋಡಿ ಇಲ್ಲಿ ಬಿಷಪ್, ಬಿಷಪ್ ಅದರ ಅರ್ಥ ಏನಂತ ನೋಡಿ, ಆ ಅರ್ಥದ ಅನುಸಾರವಾಗಿ ನಾವು ಅವರನ್ನ ಕರೀತೇವೆ. ಮೈ ಲಾರ್ಡ್ ಎಂಬುದಾಗಿ ಕರೆಯುವುದನ್ನು ನೋಡ್ತೇವೆ. ಬಿಷಪ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೇವೆ, ಕುರಿಗಾಯಿ, ಕುರಿಗಾಯಿ. ಸೊ ಅವರ ಕೈಗಳಿಗಿರುವಂತ ಯಾಜಕರು ಅವ್ರು ಹೇಳ್ತಾರೆ, ಬಿಷಪ್ ಮೈ ಲಾರ್ಡ್. ನಾವು ಸಹ ತಿಳಿಯೋ ಮೈ ಲಾರ್ಡ್ ಅಂದರೆ ಅವರನ್ನ ಹಾಗೆ ಸೂಚಿಸುವ. ಆದರೆ ದೇವರು ಎಂಬುದಾಗಿ ನೀನು ಯಾವ ಮನುಷ್ಯನನ್ನ ದೇವರ ಸ್ಥಾನವನ್ನು ಕೊಡಬೇಡ. ಯಾವ ಮನುಷ್ಯನಲ್ಲಿ ನೀನು ದೇವರು, ಇವನು ದೇವರು ಎಂದೆಣಿಸಬೇಡ. ಅವರಿಗೆ ದೇವರ ಸ್ಥಾನವನ್ನು ಕೊಡಬೇಡ, ಯಾಕಂದ್ರೆ ದೇವರೇ ನಿನಗೆ ಅವನನ್ನು ಕೊಟ್ಟವರು. ಹಾಗೆ ನಿನ್ನನ್ನು ಸಹ ದೇವರನ್ನಾಗಿ, ಇನ್ನೊಬ್ಬ ವ್ಯಕ್ತಿಯ ಮುಂದೆ ನಿನ್ನನ್ನು ದೇವರನ್ನಾಗಿ ಮಾರ್ಪಡಿಸಿಕೊಳ್ಳಬೇಡ. ಯಾಕೆಂದರೆ ನಿಮ್ಮ ಪಿತ ಒಬ್ಬರೇ, ಅವರು ಸ್ವರ್ಗದಲ್ಲಿದ್ದಾರೆ. ಒಡೆಯ ಎಂದು ಕರೆಯಿಸಿಕೊಳ್ಳಬೇಡಿ, ಯಾಕೆಂದರೆ ನಿಮಗಿರುವಂತಹ ಒಡೆಯ ಒಬ್ಬನೇ, ಅವರೇ ಯೇಸು ಕ್ರಿಸ್ತ. ಈಸಿ ಗುಡ್ ಶಫರ್ಡ್. ಯಾರನ್ನು ಗುಡ್ ಶಫರ್ಡ್ ಅಂತ ಹೇಳುದಿಲ್ಲ, ಯಾರನ್ನು ಹೇಳ್ತೇವ, ಯಾರನ್ನು ಗುಡ್ ಶಫರ್ಡ್ ಅಂತ ಹೇಳಿದಿಲ್ಲ. ಯೇಸು ಸ್ವಾಮಿ ಮಾತ್ರ ಒಳ್ಳೆಯ ಕುರುಬ, ಒಳ್ಳೆಯ ಕುರುಬ.
ಒಳ್ಳೆಯವ ಒಳ್ಳೆ ಕುರುಬ ಒಳಿತನು ಮಾಡುವವನು ಒಳ್ಳೆಯವ ಒಳ್ಳೆ ಕುರುಬ ಒಳಿತನು ಮಾಡುವವನು ಹೌದು ಪ್ರಿಯರೇ ಅವನೇ ಯೇಸು ಕ್ರಿಸ್ತ ಆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು ನಾವೆಲ್ಲರ ಪಾಪಗಳನ್ನ ಶಾಪಗಳನ್ನ ಒತ್ತುಕೊಳ್ಳಲು ಬಂದು ಒತ್ತುಕೊಂಡು ನಮಗಾಗಿ ಮರಣದಾರೆಯದಂತಹ ಪ್ರಭುವನ್ನ ನಿಮ್ಮಲ್ಲಿ ಶ್ರೇಷ್ಠರು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೇರಿಸುವರು ಎಂಬುದಾಗಿ ಯೇಸುಸ್ವಾಮಿ ನುಡಿತಾರೆ ನಾವು ತಗ್ಗಿಸಿಕೊಳ್ಳುವರಾಗಬೇಕು ಹೆಚ್ಚಿಸಿಕೊಳ್ಳುವವರಲ್ಲ ಎಂತಹ ಸ್ಥಾನಮಾನಗಳಿರಬಹುದು ಎಂತಹ ವರದಾನಗಳಿರಬಹುದು ನಾವು ಸೇವಕರಾಗಬೇಕು ಕಾರ್ ಬೇಕಾಗಿಲ್ಲ ಬಂಗ್ಲೆ ಬೇಕಾಗಿಲ್ಲ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು ನಾವು ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಾವು ತಗ್ಗಿಸಲ್ಪಡುವಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ದೇವರು ನಮ್ಮನ್ನು ಪ್ರಬಲರಾಗಿಸುತ್ತಾರೆ ದೇವರು ನಮ್ಮನ್ನು ಬಲಪಡಿಸುತ್ತಾರೆ ದೇವರು ನಮ್ಮನ್ನು ಶಕ್ತಿ ಬಿಡಿಸುತ್ತಾರೆ ದೇವರು ನಮ್ಮನ್ನು ಈ ಲೋಕಕ್ಕೆ ತೋರ್ಪಡಿಸುತ್ತಾರೆ ದೇವರು ನಮ್ಮನ್ನು ಅಡ್ವರ್ಟೈಸ್ ಮಾಡುತ್ತಾರೆ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಅದರ ಜೊತೆಲಿರುವ ಮನುಷ್ಯ ಏನು ಮಾಡ್ತಾನೆ ನೀನು ಬೆಳೀತಾ ಇರೋದನ್ನ ನೋಡಿ ನಿನ್ನ ಕಾಲಿಗೆ ಒಂದು ಕಲ್ಲನ್ನ ಇಟ್ಟು ಬಿಡ್ತಾನೆ ಮುಳ್ಳನ್ನ ಇಟ್ಟು ಬಿಡ್ತಾನೆ ನಿನ್ನ ಎಡವಿ ಬೀಳುವಂತೆ ಮಾಡುತ್ತಾನೆ ನಿನ್ನ ಹೆಸರನ್ನ ಕೆಡಿಸುತ್ತಾನೆ ಆದರೆ ದೇವರು ಹೇಳ್ತಾನೆ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವವರಿಗೆ ವಿರುದ್ಧವಾಗಿ ನಾನು ಯುದ್ಧ ಮಾಡುತ್ತೇನೆ ಮೌನವಾಗಿರು ಯು ಸೈಲೆನ್ಸ್ ನೀನು ಚಿಂತೆ ಮಾಡಬೇಡ ಬಿಟ್ಬಿಡು ಸೈಲೆನ್ಸ್ ಆಗಿದೆ ನೀನು ಹೋರಾಟ ಮಾಡಬೇಡ ನಿನಗೆ ಯಾರೆಲ್ಲ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ವಿರುದ್ಧವಾಗಿ ನಾನು ಯುದ್ಧ ಮಾಡ್ತೀನಿ ಮಗನೇ ಯಾಕೆ ನೀನ್ ಟೆನ್ಷನ್ ತಗೊಳ್ತೀಯ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಕಾಯಿ ಸಮಾಧಾನದಿರು ನಿನ್ ನಿನ್ನ ತಗ್ಗಿಸಿಕೊಳ್ತೀಯ ನಾನು ನಿನ್ನ ಮೇಲೆ ಕೆಲಸ್ತೀನಿ ಯಾಕೆ ಚಿಂತೆ ಮಾಡ್ತೀಯ ತಗ್ಗಿಸಿಕೊಳ್ಬೇಕು ನಾವು ಯಾರು ಶ್ರೇಷ್ಠ ಎಂದು ಹೇಳ್ತೀವೋ ನಾವು ಸೇವಕರಾಗಬೇಕು ಮತ್ತೊಬ್ಬರಿಗೆ ಪ್ರತಿಯೊಬ್ಬರನ್ನ ನಾವು ಸೇವೆ ಮಾಡಬೇಕು ಇಲ್ಲದಿದ್ದರೆ ದೇವರು ನಮ್ಮನ್ನು ಕೆಳಗಿಳಿಸಿಬಿಡುತ್ತಾರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ ಹೋದರೆ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಜೀವನದಲ್ಲಿ ಎಂತಹ ನೋವು ಅವಮಾನ ನಿಂದನೆ ನಾಚಿಕೆ ಇಡುತ್ತನ ಏನೆಲ್ಲ ಬರಬಹುದು ತಗ್ಗಿಸಿಕೊಳ್ಳಬೇಕು ಯುದ್ಧ ಮಾಡಕ್ಕೆ ಹೋಗ್ಬೇಡಿ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡಿ ಹೋರಾಟನ ದೇವರಿಗೆ ಕೊಟ್ಟುಬಿಡಿ ಯಾಕಂದ್ರೆ ಪರಾಕ್ರಮಶಾಲಿಯವರು ಎಲ್ಲವನ್ನ ಅರಿತವರು ನಿನ್ನ ಹೃದಯವನ್ನು ಅರಿತವರು ನಿನ್ನ ದ್ರಾಕ್ಷರಸ ಎಂದು ಅವರಿಗೆ ಗೊತ್ತುಂಟು ನಿನ್ನ ಸುಂದರವಾದಂತಹ ಬೆಳ್ಳಿ ಎಂದು ಆಕರ್ಷಿಸುವ ಬೆಳ್ಳಿ ಎಂದು ಅವರಿಗೆ ಗೊತ್ತುಂಟು ನಿನ್ನ ಕೈ ಎತ್ತಿ ಪ್ರಾರ್ಥಿಸುವಾಗ ನೀನು ಯಾರು ಎಂದು ಅವರಿಗೆ ಗೊತ್ತುಂಟು ನಿನ್ನ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರ ಮುಂದೆ ನೀನಿದ್ದೀಯಾ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಸೊ ನಾವು ಧ್ಯಾನಿಸುವ ಈ ದಿನದ ವಾಕ್ಯಗಳನ್ನ ಆಳವಾಗಿ ನಾವು ಧ್ಯಾನಿಸುವ ಪ್ರಿಯರೇ ಖಂಡಿತವಾಗಿ ದೇವರು ನಮಗೆ ಉತ್ತರವನ್ನು ಕೊಡುತ್ತಾರೆ ಈ ಸ್ವರ್ಗೀಯ ಆತನ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಸೇರುವರಾಗಿದ್ದೇವೆ ಈ ಸ್ವರ್ಗೀಯ ಸ್ವಾಮಿ ಈ ಸ್ವರ್ಗೀಯ ಯಾತ್ರೆಯ ಉದ್ದೇಶ ಬೇರೆ ಏನು ಹಣ ಆಸ್ತಿ ಅಲ್ಲ ಪ್ರಿಯರೇ ಪ್ರತಿಯೊಬ್ಬರು ಪ್ರಭು ಯೇಸುವಿನ ಎರಡನೆಯ ಬರುವಿಕೆಯಲ್ಲಿ ಅವರೊಡನೆ ಒಂದಾಗಬೇಕೆಂಬುದು ಮಾತ್ರ ಪ್ರಭು ಯೇಸುವಿನ ಎರಡನೆಯ ಬರುವಿಕೆಯಲ್ಲಿ ನಾವೆಲ್ಲರೂ ಅವರೊಡನೆ ಒಂದಾಗಬೇಕೆಂಬುದು ಮಾತ್ರವಾಗಿದೆ ಉದ್ದೇಶ ಈ ಸ್ವರ್ಗೀಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನದು ಬೇರೆ ಯಾವುದೂ ಇಲ್ಲ ಸಹಿಸಿಕೊಳ್ಳಬೇಕು ಜೀವಿಸಬೇಕು ಸಹಿಸಿಕೊಳ್ಳಬೇಕು ನನ್ನ ಅನುಭವಗಳಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ ಸಹಿಸಿಕೊಳ್ಳಬೇಕು ತಗ್ಗಿಸಿಕೊಳ್ಳಬೇಕು ನಿಂದಿಸುವನ ಮುಂದೆ ತಗ್ಗಿಸಲ್ಪಡಿ ತೊಂದರೆ ಇಲ್ಲ ದೇವರು ನಿಮ್ಮೊಡನೆ ಇದ್ದಾರೆ ಆಲಿಸಿ ಧ್ಯಾನಿಸಿ ಪಾಲಿಸಿ ಮತ್ತೊಬ್ಬರಿಗೆ ಸಾರಿರಿ ದೇವರು ನಿಮ್ಮನ್ನು ಆಶೀರ್ವದಿಸುವರು ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವ ಪರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0999024231 8 1 God bless you.